जयतु देवो देवकी नंदनोयम् जयतु जयतु कृष्णो वृष्णिवंश प्रदीपः जयतु जयतु मेघ श्यामल कोमलांगो जयतु जयतु पृथ्वी भारनाशो मुकुंदः कृष्णातो ये मदन पवनोद्धूत मोहोर्मिमाले धारावर्ते तनय सहज भ्रातृ संघाकुले चाराखे महति जलधौ मज्जताम न स्त्रीधाम पादाम भोजे वरद भवतो भक्ति भावम प्रदेहि शांताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभांगं लक्ष्मीकांतं कमलनयनं योगी हृद्यानगम्यं वंदे विष्णु भवभयहरं सर्वलोकैकनाथं ಯವತಾ ಚಲುವ ಮೆಲ್ಲ ಮೆಲ್ಲನೆ
తజం 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 తరు తజ తత తీను తత జీవిత తీను తత జీవితై తం తది తకు జను తం తది తకు జను తం తది తకు జను తై తై తజ్జిత్ తాళను తగ్గియ విరహద తాప కెరళి పనేకో మదన వితార తాళను తగ్గియ విరహద తాప కెరళి పనేకో మదన ಅಂಧನಾಗಲಿ ಅತಿ ಕುರೂಪಿಯಾಗಿರಲು ಪತಿತ ವಿವೇಕಿಯಾಗಿರಲಿ ಅತಿ ಶುಂಠನಾಗಿರಲು ಪತಿಯಿಂದ ತನಗೆ ಅತಿ ಸುಖವಿರಲಿ ತಾನಿಲ್ಲದಿರಲಿ ಪತಿಯೇ ದೈವವೆಂದು ನಂಬುವಳೆ ಪತಿವ್ರತ ಎನಿಸುವಳು. ಈಗ ನೀವು ಓದಿದ ಪದ್ಯದ ಅರ್ಥವೇನು? ಗಂಡನು ಕುರುಡನಾಗಲಿ ಕುಂಟನಾಗಲಿ ವಿವೇಕಿಯಾಗಲಿ ಅವಿವೇಕಿಯಾಗಲಿ ಸುರೂಪಿಯಾಗಲಿ ಕುರೂಪಿಯಾಗಲಿ ಪಂಡಿತನಾಗಲಿ ಪಾಮರನಾಗಲಿ ಯಾವ ಹೆಂಗಸು ಅವನ ಸೇವೆಯನ್ನು ಕಾಯ ವಾಚ ಮನಸ ಮಾಡುವಳೋ ಅವಳೇ ಪತಿವ್ರತ ಎಂದು ಈ ಪದ್ಯದ ಅರ್ಥ. ಎಷ್ಟು ಸುಂದರವಾದ ಪದ್ಯ! ಪತಿವ್ರತೆಯ ಧರ್ಮವೇನೆಂಬುದನ್ನು ಕವಿ ನಾಲ್ಕು ಸಾಲುಗಳಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಈ ಪದ್ಯ ಬರೆದವನು ಗಂಡಸಾದುದರಿಂದ ತನ್ನ ಆತ್ಮವಿಕಾಸದ ಬಗ್ಗೆ ಏನನ್ನೂ ಬರೆಯದೆ ಕೇವಲ ಪತಿವ್ರತೆಯ ಧರ್ಮವನ್ನು ಮಾತ್ರ ಚರ್ಚಿಸಿದ್ದಾನೆ. ಇದು ತಪ್ಪಲ್ಲ ವೇಶಾಂತ. ನಾನು ನಿಮ್ಮಷ್ಟು ತಿಳಿದವಳಲ್ಲ, ನನಗೇನು ಗೊತ್ತಿದೆ? ನೀವು ನನ್ನ ದೇವರು, ನಾನು ನಿಮ್ಮ ಸೇವೆ ಮಾಡಬೇಕು ಅಂದಷ್ಟು ಮಾತ್ರ ನನಗೆ ಗೊತ್ತು. ಆಗಲೂ ನೀವು ನನ್ನ ದೇವರು, ಆದರೆ ನೀವು ತಪ್ಪು ದಾರಿ ಹಿಡಿಯುವುದಿಲ್ಲವೆಂದು ನನಗೆ ಚೆನ್ನಾಗಿ ನಂಬಿಕೆ ಇದೆ. ಶಾಂತ, ಭವಿಷ್ಯದ ಗರ್ಭದಲ್ಲಿ ಅಡಗಿರುವುದೇನು ಅನ್ನದಾನಕ್ಕೆ ಪ್ರಸಿದ್ಧವಾಗಿದ್ದ ರಂತಿದೇವನನ್ನು ನಿರ್ಗತಿಕನನ್ನಾಗಿಯೂ ಕುಚೇಲನನ್ನು ಕುಬೇರನನ್ನಾಗಿಯೂ ಭಗವಂತ ಮಾಡಲಿಲ್ಲವೇ? ಶಾಂತ, ನಾಳೆ ನಾನೇ ನಿನ್ನನ್ನು ಪ್ರೀತಿಸದೆ ಹೋದರಾಗ ನೀನೇನು ಮಾಡುವೆ? ಪ್ರಭುಚಿತ್ತ ಎಂದು ಭಾವಿಸುತ್ತೇನೆ. ನಾನು ಅಧೋಗತಿಗೆ ಇಳಿಯುತ್ತಿದ್ದರೂ ನನ್ನನ್ನು ನೋಡಿಕೊಂಡು ನೀನು ಸುಮ್ಮನಿರುವೆ ಶಾಂತ.
ನೀನು ಸೀತೆಯಂತೆ ಸಾಧ್ವಿಯಾಗಿರುವಾಗ ನಾನು ರಾಮನಂತೆ ಇರಬೇಕೇ ವಿನಃ ಕೃಷ್ಣನಾಗಬಾರದು ಅಲ್ಲವೇ ಅಂತೂ ಕೃಷ್ಣನಿಗೆ ಒಳ್ಳೆ ಬಿರುದು ಕೊಟ್ಟಿರಿ ನೀವು ಇಲ್ಲ ಶಾಂತ ನಾನು ತಪ್ಪು ದಾರಿ ಹೋದರೆ ನೀನು ಸುಮ್ಮನೆ ಇರಬಾರದು ನನಗೆ ವಿವೇಕ ಹೇಳಿ ಸನ್ಮಾರ್ಗಕ್ಕೆ ತರಬೇಕು ಅಷ್ಟೇ ನಿಮ್ಮಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಶಾಂತ ನಿನ್ನ ನಂಬಿಕೆ ವಿಶ್ವಾಸ ನಾನು ಎಂದೆಂದೂ ನಡೆಸಿಕೊಂಡು ಹೋದರೆ ಅಷ್ಟೇ ಸಾಕು ಮಾವನವರು ಏನ್ ಮಾಡ್ತಿದ್ದೆ ಏನು ಇಲ್ಲಪ್ಪ ಶಾಂತಳಿಗೆ ಪುರಾಣವನ್ನು ಓದಿ ಹೇಳುತ್ತಿದ್ದೆ ನೀವಿಬ್ಬರು ಹೀಗೆ ಅನ್ಯೋನ್ಯವಾಗಿರುವುದನ್ನು ನೋಡಿ ನನಗೆ ತುಂಬಾ ಸಂತೋಷ ಉಂಟಾಯಿತು ಅಪ್ಪ ನಿಮ್ಮ ಆಶೀರ್ವಾದದಿಂದ ನಾವು ಸುಖವಾಗಿದ್ದೇವೆ ಈಚೆಗೆ ನಿಮ್ಮ ಆರೋಗ್ಯವೇ ಚೆನ್ನಾಗಿಲ್ಲ ನನಗೆ ದೊಡ್ಡ ಯೋಚನೆಯನ್ನು ಉಂಟು ಮಾಡಿದೆ ಮಗು ಈ ವಿಷಯವನ್ನೇ ಮಾತನಾಡೋಣ ಅಂತ ಬಂದೆ ನನಗೂ ವಯಸ್ಸಾಯಿತು ಆರೋಗ್ಯವು ದಿನೇ ದಿನೇ ಕ್ಷೀಣಿಸುತ್ತಿದೆ ಆದ್ದರಿಂದ ನನ್ನ ಎಲ್ಲಾ ಕೆಲಸದ ಅಧಿಕಾರವನ್ನು ಇನ್ಮೇಲೆ ನಿನಗೆ ವಹಿಸಿ ಬಿಡೋಣವೆಂದು ನಾನು ನಿರ್ಧರಿಸಿದ್ದೇನೆ ಅಪ್ಪ ನಿಮ್ಮಷ್ಟು ಜಾಣ್ಮೆಯಿಂದ ನಾನು ಹಣಕಾಸಿನ ವ್ಯವಹಾರವನ್ನು ನೋಡಿಕೊಳ್ಳಬಲ್ಲೆನೆ ಶಾಂತಳೊಂದಿಗೆ ಆಟವಾಡುವಷ್ಟು ಸುಲಭವಾಗಿ ನಾನು ಲಕ್ಷ್ಮಿಯೊಂದಿಗೆ ಆಟವಾಡಬಲ್ಲೆನೆ ಅಪ್ಪ ಮಗು ಶಾಂತ ನಮ್ಮನೆ ಲಕ್ಷ್ಮಿ ನೀನವಳನ್ನು ಸದಾ ಸುಖಿಯಾಗಿಟ್ಟಿರು ಲಕ್ಷ್ಮಿ ತಾನಾಗಿ ಒಲಿದು ನಿನ್ನಲ್ಲಿಗೆ ಬರುವಳು ಅಪ್ಪ ಒಂದು ಕಡೆ ಶಾಂತ ಇನ್ನೊಂದು ಕಡೆ ಲಕ್ಷ್ಮಿ ಅಯ್ಯೋ ಇವರಿಬ್ಬರ ಎಳೆದಾಟದಲ್ಲಿ ನನ್ನ ಪಾಡೇನಪ್ಪ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ವಿಧಾನವನ್ನು ವ್ಯಾಪಾರದ ಮರ್ಮ ರಹಸ್ಯಗಳನ್ನು ಬಿಲ್ವಾ ನಾನು ನಿನಗೆ ಹೇಳಿಕೊಡುವೆನು ಅದನ್ನು ಸಾಧಿಸಲು ನೀ ಶಕ್ತನಾಗಿರು ಅಪ್ಪ ನಿಮ್ಮ ಆಶೀರ್ವಾದದಿಂದ ಈ ಭಾರವನ್ನು ಹೊರಲು ಸಿದ್ಧನಾಗಿದ್ದೇನೆ ನಾ ಹೇಳ್ದಾಗ ಹೇಳು ಗೋಪಾಲ ಎಲ್ಲಿ ಒಂದ್ಸಲ ಹೇಳು ಚಿಂತಾ ಚಿಂತಾ ಏನ್ ಮಾಡ್ತಾ ಇದೀಯ ಎಷ್ಟು ಸಲ ನಾನು ನಿನ್ನ ಕೂಗೋದು ಗಿನಿಗೆ ಪಾಠ ಹೇಳ್ಕೊಡ್ತಿದ್ದೆ ಆ ಗಿನಿ ಒಂದ್ ಮದ್ದು ನೀನೊಂದ್ ಮದ್ದು ನೀವಿಬ್ರು ನಾನ್ ಹೇಳ್ಕೊಟ್ ಪಾಠ ಕೇಳೋದಿಲ್ಲ ಮತ್ತೆ ಆಕೆ ಏಯ್ ನೀನ್ ಹಾಡ್ಬೇಡ ನಾನ್ ಹಾಡ್ತೀನಿ ಚಿಂತಾಮಣಿ ಮಹದಾನಂದ ಪೊಂದಿದ ಕನ್ಯಾಮಣಿ ಅಯ್ಯೋ ಮಹಾರಾಣಿ ನಿಲ್ಸು ನಿನ್ನ ಕಣಿ ಅಯ್ಯೋ ಮಹಾರಾಣಿ ನಿಲ್ಸು ನಿನ್ನ ಕಣಿ ಎಲ್ಲಿ ನನ್ನ ಹಾಗೆ ನೀನೊಂದು ಬಾರಿ ಕುಣಿ ಅಯ್ಯೋ ಮಹಾರಾಣಿ ನಿಲ್ಸು ನಿನ್ನ ಕಣಿ ಎಲ್ಲಿ ನನ್ನ ಹಾಗೆ ನೀನೊಂದು ಬಾರಿ ಕುಣಿ ಅಮ್ಮನ ಕನಸು ಪ್ರಯಾಸವೆಲ್ಲ ಚಟ್ಟಿಯ ಗಂಟಿನ ಮೇಲಿದೆಯೆಲ್ಲ ಅಮ್ಮನ ಕನಸು ಪ್ರಯಾಸವೆಲ್ಲ ಚಟ್ಟಿಯ ಗಂಟಿನ ಮೇಲಿದೆಯೆಲ್ಲ ಮನಸ್ಸು
ಹಾಕುವೆ ಬಾ ದರವನ, ಹಾಕುವೆ ಬಾ ದರವನ, ನಟ ಸಾಗದಂತೆ ಕಟ್ಟುವೆನ ಬುಕ್ಕಿ ಸೊಕ್ಕು ಸಾಗದೀಗ ಅಣ್ಣ ಮುಕ್ಕಬೇಕು ಇನ್ನು ಮಣ್ಣ, ಸೊಕ್ಕು ಸಾಗದೀಗ ಅಣ್ಣ ಮುಕ್ಕಬೇಕು ಇನ್ನು ಮಣ್ಣ, ಇನ್ನು ಮುಂದೆ ನೀ ಆಹಾ ಜೋಕೆ ಆಹಾ ಜೋಕೆ 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 ಈ ಊರಿನ ವಾಸ್ತವ ಮೂರ್ತಿಗಳ ಮಗ. ಅದೇ ಆ ಕೆಂಪಗೆ ಪುಷ್ಟಿಯಾಗಿ ಎತ್ತರವಾಗಿ. ಹೌದು, ಅವ್ರನ್ನ ನೀ ಎಲ್ಲಿ ನೋಡಿದ್ದೆ? ವರದರಾಜನ ದೇವಸ್ಥಾನದಲ್ಲಿ. ಅವರು ಈ ಊರಿನ ಹೆಸರುವಾಸಿಯಾದ ಶ್ರೀಮಂತರಲ್ವೇ? ಹೌದು. ಅವ್ರು ನಿನಗೆ ಹೇಗೆ ಗೊತ್ತು? ಚಿಕ್ಕಂದಿನಲ್ಲಿ ಸಹಪಾಠಿಗಳು, ನಮ್ಮಿಬ್ಬರಲ್ಲಿ ಬಹಳ ಸ್ನೇಹ, ಏಕ ದೇಹ ನ್ಯಾಯ. ಹೇಗ್ಯಾಕೆ ಬಿಟ್ಟು ಹೋಯ್ತು? ನಾನು ಪಾಠಶಾಲೆ ಬಿಟ್ಟು ಈ ಮನೆಗೆ ಸೇರಿ ಇದ್ದು ಬದ್ದ ಆಸ್ತಿನೆಲ್ಲ ಕಳ್ಕೊಂಡು ಹೀಗಾದೆ. ಅವನು ಓದಿ ಸಂಸ್ಕೃತ ವಿದ್ವತ್ ಪರೀಕ್ಷೆ ಮಾಡ್ದ. ಈಗ ಕೆಲವು ದಿವಸಗಳ ಹಿಂದೆ ಅವರ ತಂದೆ ವ್ಯವಹಾರನೆಲ್ಲ ಅವನಿಗೆ ಒಪ್ಪಿಸಿದ್ರು. ಅದಿರ್ಲಿ, ಬಿಲ್ಲು ಮಂಗಳನ ಹೆಸರು ಕೇಳಿದಾಗಿನಿಂದ ನಿನ್ನ ಮುಖದಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆಯಲ್ಲ. ಅವರನ್ನು ಒಂದು ದಿನ ನಮ್ಮ ಮನೆಗೆ ಕರೆದುಕೊಂಡು ಬರಬೇಕು. ಅದು ಸುಲಭ ಸಾಧ್ಯವಲ್ಲ. ಯಾತಕ್ಕೆ? ಅವನು ಮಹಾ ಪಂಡಿತ. ವ್ಯಾಸರಿಗಿಂತಲೂ ಮಹಾನಿಷ್ಠ. ವಿಶ್ವಾಮಿತ್ರನಿಗಿಂತ ಮಹಾನ್ ನೀತಿವಂತ. ವಿಪ್ರನಾರಾಯಣಿಗಿಂತ ಪರನಾರಿ ಸಹೋದರ. ಋಷಿಶೃಂಗರಿಗಿಂತಲೂ. ಈ ಕೆಲಸಕ್ಕೆ ಬಾರದ ಮಾತುಗಳೇಕೆ? ಕೂಡಿ ಮೌನಿ ವಿಶ್ವಾಮಿತ್ರನೇನು ಜಾತಿ ಕೆಟ್ಟನೆ, ಅಹಲ್ಯಯ ತಾನಾಗಿ ವರಿಸಿದ ಮಾನಿಯಾದಿಂದ್ರನ ಮಾನಗೆಡಿಸಿ ಸುರರೇನ ಮಾಡಿದರು. ದಾರು ಕವನ ಮೌನಿ ದಾರು ಕಾಮುಕನಾಗಿ ಗೌರೀಶನಿರಲಿಲ್ಲವೇ, ಗೊಲ್ಲತಿಯರ ಸೇರಿದ ಶೌರಿಗೆ ಗೌರವಮಿರಲಿಲ್ಲವೇ, ಸಾರ ಋಷಿಗಳ ಚಾರ ಚೋರತೆಯ ನಿರ್ಪವರಿಗಿಂತಲೂ ಇವನಧಿಕನೇ. ಅವನ ಪತ್ನಿ ಬಹಳ ರೂಪವತಿ. ಪತ್ನಿಯರ ರೂಪಕ್ಕೂ ವೇಶ್ಯರ ವಿಲಾಸಕ್ಕೂ ಸಂಬಂಧವಿಲ್ಲಿ ಬಂತು. ನಾನು ಹೇಳ್ದ ಕೇಳು. ಮಿತ್ರ, ಏನು ಬಹಳ ಯೋಚನೆಯಲ್ಲಿದ್ದೀಯೇ? ಏನೂ ಇಲ್ಲ ಮಿತ್ರ, ನಿನ್ನನ್ನು ಬಹಳ ದಿವಸ ನೋಡದೆ ಇದ್ದುದರಿಂದ ನೀನೆಲ್ಲೋ ಗ್ರಾಮಾಂತರಕ್ಕೆ ಹೋಗಿದ್ದೆ ಅಂತ ತಿಳ್ಕೊಂಡಿದ್ದೆ. ಸರಿ, ಗ್ರಾಮಾಂತರ ಆಗಿರ್ಲಯ್ಯ, ಗ್ರಹಾಂತರದಿಂದ ಸೋತ್ ಬಂದಿದ್ದೀನಿ. ಅಂತಹದೇನೆಯ ಇದೆ ಈ ಊರಿನಲ್ಲಿ? ವೇಸ್ಯ ಚಿಂತಾಮಣಿ ವಿಷಯ ನಿನಗೇನಾದ್ರೂ ಗೊತ್ತೇನೆಯ? ತಿಳ್ಕೊಳ್ಬೇಕಾದ ಅವಶ್ಯಕತೆ ತಾನೇ ಏನಿದೆ? ಇದೆ, ಬ್ರಹ್ಮಾಂಡವಾಗಿದೆ. ರೂಪಿನಲ್ಲಿ ರಂಭೆ, ಸಂಗೀತ ಸಾಹಿತ್ಯದಲ್ಲಿ ಸಾಕ್ಷಾತ್ ಸರಸ್ವತಿ. ಆದ್ರೆ ವಿದ್ಯಾ ಗರ್ವ ಮಿತಿಮೀರಿ ಹೋಗಿದೆ. ಅದೇ ವಿದ್ಯೆವಿಲ್ಲದ ಒಬ್ಬ ಚಕ್ರವರ್ತಿ ಬಂದ್ರೂ ಅವನ್ನ ಹೊಸ್ಲು ತುಳಿಸೋದಿಲ್ಲ. ಅದೇ ವಿದ್ಯಾವಂತನಾದ ಒಬ್ಬ ತಿರುಕ ಬಂದ್ರೂ ಅವನ್ನ ದೇವ್ರ ಹಾಗೆ ಪಾದ ತೊಳೆದು ಪೂಜೆ ಮಾಡ್ತಾಳೆ. ಹಾಗಾದ್ರೆ ಮಿತ್ರ, ಅವಳು ಗರ್ಭಿಷ್ಠಿಯಲ್ಲ, ಗುಣವಂತೆ. ಹಾಗಂತ್ಲೇನೆ ನನ್ನ ಸ್ನೇಹಿತ ಒಬ್ಬ ನನ್ನ ಅವಳ ಮನೆ ಕರ್ಕೊಂಡು ಹೋಗಿದ್ದ.
ಅವಳು ಬಂದ್ಲು. ಅವಳ ಮುಖ ನೋಡಿದೆ, ಆ ಏನಯ್ಯ ನೋಡೋದಕ್ಕೆ ಎರಡು ಕಣ್ಣು ಸಾಲದಪ್ಪ. ಯಾಕೆ ನನ್ನ ಎರಡು ಕಣ್ಣುಗಳನ್ನು ಎರವಲಾಗಿ ತಗೊಂಡು ಹೋಗೋದಾಗಿತ್ತಲ್ಲ. ನಿನ್ನ ಎರಡು ಕಣ್ಣು ಯಾಕೆ, ನಿನ್ನ ಪಾಂಡಿತ್ಯನೇ ತಗೊಂಡು ಹೋಗಕ್ಕೆ ಬಂದಿದ್ದೀನಿ. ಹ್ಞೂ, ಏನು ಅಂದ್ರೆ ನಾನು ಸಕಲ ಕಲಾ ಸಂಪನ್ನ ಬಿಲ್ಲು ಮಂಗಳನ ಸ್ನೇಹಿತ ಅಂತ ಹೇಳಿದೆ ತಕ್ಷಣ. ನನ್ನ ಪರಿಚಯಗೋ ಏನೋ, ದೇವ ಭಾಷೆಯಲ್ಲಿ ಒಂದು ಶ್ಲೋಕ ಬರೆದು ಅದ್ರ ಭಾವ ಹೇಳು ಅಂದ್ಲು. ನನಗೆ ಅದ್ರ ಹಿಂದೂ ಮುಂದೆ ತಿಳಿದೆ. ಈಗ ನಿನ್ನ ಹತ್ರ ತಂದಿದ್ದೀನಿ, ಹೇಳೋ ಭಾವ. ಅಪದು ದೂರಗಾಮೀಚ ಸಾಕ್ಷರೋ ನಚ ಪಂಡಿತ ಅಪತ್ರೋ ಬಹುಭಾಷೀಚ ಯೋಜಾನಾತಿ ಸಪಂಡಿತ. ಇದರ ಭಾವಾರ್ಥ ಈ ಪತ್ರ ಕಣೆಯ. ಪತ್ರ? ಹಾಗಂದ್ರೆ? ಹಾಗಂದ್ರೆ ಅಪದೋ ದೂರಗಾಮೀಚ, ಕಾಲಿಲ್ಲದಿದ್ದರೂ ಬಹುದೂರ ಹೋಗುತ್ತಾನೆ. ಸಾಕ್ಷರೋ ನಚ ಪಂಡಿತ, ಅಕ್ಷರದಿಂದ ಕೂಡಿದ್ದರೂ ಪಂಡಿತನಲ್ಲ. ಗೊತ್ತಾಯ್ತೆ? ಅಪತ್ರೋ ಬಹುಭಾಷೀಚ, ಬಾಯಿಲ್ಲದಿದ್ದರೂ ಬಹು ಮಾತನಾಡುತ್ತಾನೆ. ಯೋಜಾನಾತಿ ಸಪಂಡಿತ, ಇದನ್ನು ಯಾವನು ತಿಳಿಯುತ್ತಾನೋ ಅವನೇ ಪಂಡಿತ. ಅವನೇ ಪಂಡಿತ. ಇಷ್ಟೇನೆ? ಹಾಗಾದ್ರೆ ಈಗಲೇ ಹೋಗಿ ಅವಳಿಗೆ ಹೇಳ್ಬಿಡ್ತೀನಿ. ನಾನು ಬರ್ಲ? ಏನೋ ಬಡ ಸ್ನೇಹಿತಿನ ಮೇಲೆ ಕೃಪೆ ಇಟ್ಟು ಆಗಾಗ ಬರ್ತಾ ಇರೋ ಮಿತ್ರ. ಇದೇನೇ ಹೀಗೆ ಹೇಳ್ತಿ, ನಾನು ನಿನ್ನ ಬಿಡ್ತೀನೇನಯ್ಯ, ಬರ್ಲ? ನಮಸ್ಕಾರ. ತಮ್ಮ ಆಜ್ಞೆ ಇಲ್ಲದೆ ತಮ್ಮಲ್ಲಿಗೆ ಧೈರ್ಯದಿಂದ ಬಂದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಬೇಕು. ಅದಕ್ಕೇನು, ನೀವು ವಿದ್ವಾಂಸರಲ್ಲವೇ? ಮನ್ನಿಸಿ, ನಾನು ಕುಳಿತುಕೊಳ್ಳೋಕೆ ಬರಲಿಲ್ಲ, ನನ್ನ ಸಂದೇಹ ನಿವಾರಣೆಗಾಗಿ ಬಂದಿದ್ದೇನೆ. ಓಹೋ, ಹಾಗೋ, ಅಗತ್ಯವಾಗಿ ಕೇಳಬಹುದು. ಸರಿ, ಎಲ್ಲಕ್ಕಿಂತಲೂ ವಿಚಿತ್ರವಾದ ಯಾವುದು? ಈಶ್ವರಲೀಲೆ. ಅತ್ಯಂತ ಸುಂದರವಾದದ್ದು? ಪ್ರಕೃತಿ. ಅತ್ಯಂತ ಭಯಂಕರವಾದದ್ದು? ಸಂಸಾರ. ನಮ್ಮನ್ನು ಯಾವುದು ಬಿಟ್ಟರೂ ಬಿಡದಿರುವುದು? ಆಸೆ. ಯಾವುದರಿಂದಲೂ ಸಾವಿಲ್ಲದ್ದು? ಅಹಂಕಾರ. ಎಷ್ಟು ದಾರಿದ್ರ್ಯವಿದ್ದರೂ ಸುಖವನ್ನು ಕೊಡುವುದು? ತೃಪ್ತಿ. ಎಲ್ಲಕ್ಕಿಂತಲೂ ಬಲವಾದದ್ದು? ನಿಮ್ಮ ಅಮ್ಮರ ಬಾಯಿ. ಅವಶ್ಯಕತೆ. ನನ್ನ ಸಂದೇಹ ನಿವಾರಣೆಗಾಗಿ ತಮ್ಮಂತ ವಿದ್ಯಾವಂತರು ದೊರಕಿದ್ದು ನನ್ನ ಭಾಗ್ಯವೇ ಭಾಗ್ಯ. ತಮ್ಮ ವಿದ್ಯಾ ಪಾಂಡಿತ್ಯಕ್ಕೆ ಈ ಹಾರವನ್ನು. ಹಾಗಾದ್ರೆ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳುತ್ತೇನೆ, ನೀವು ಅದಕ್ಕೆ ಉತ್ತರ ಕೊಟ್ಟು ನನ್ನಿಂದ ಬಹುಮಾನವನ್ನು ಪಡೆಯಬಹುದು. ಅಷ್ಟು ಅರ್ಹತೆ ಇದೆಯೇ? ಏನು ಗಾಡಿ ಶಬ್ದವಾಗುತ್ತಿದೆ ನೋಡು. ಗಾಡಿ? ಮಿತ್ರ, ನಿಮ್ಮ ತಂದೆ. ಏನ್ ಮಾಡೋದು? ನೀನು ಇವರು ಇಬ್ಬರು ಹಿಂದಿನ ಬಾಗಿಲಿಂದ ಹೋಗಿ, ನಾನು ಮುಂದೆ ಹೋಗಿ ತಂದೆಯನ್ನು ಮಾತಿನಲ್ಲಿ ನಿಲ್ಲಿಸಿಕೊಳ್ಳುತ್ತೇನೆ. ಹಾಗೆ ಆಗ್ಲಿ. ಚಿಂತಾಮಣಿ, ನೀನು ಪ್ರಜ್ಞಳಾದ್ದರಿಂದ ಅನ್ಯತಾ ಭಾವಿಸಲಾರೆ ಎಂದು ನಂಬಿದ್ದೇನೆ. ಪುನರ್ದರ್ಶನ ಲಾಭವಾಗುವುದಕ್ಕೆ ದಾರಿಯಾಗಲಿಲ್ವೇ? ಬೇಬಾ, ನಂಬಿದಂತಿರಬೇಕು, ನಂಬದಲಗಿರಬೇಕು. ನಂಬಿದಂತಿರಬೇಕು, ನಂಬದಲಗಿರಬೇಕು, ಇಂಬರಿದು ಎಚ್ಚರಿರಬೇಕು.
ಚೆನ್ನನ್ನು ನಂಬಿದವ ಕೆಟ್ಟ, ಹೆಣ್ಣನ್ನು ನಂಬಿದವ ಕೆಟ್ಟ ಸರ್ವಜ್ಞ. ಬನ್ನಿ ಬನ್ನಿ ಅಂದ್ರೆ ಬನ್ನಿ ಅಂದ್ರೆ ಸಿಂಗಾರಮ್ಮನವ್ರೆ, ಆ ಗೂಡಿನಲ್ಲಿ ಮಲ್ಲಿಗೆ ದಿಂಡಿದೆ, ತೆಗೆದು ಮುಡ್ಸಿ. ಧರ್ಮವೇ ಜಯ. ಮೂರು ಸೀರೆ ಮೂರು ಸುಪ್ಸ ಆಯ್ತು, ನನ್ನ ಬಟ್ಟೆ ಉಳಿದೈತೆ. ಸರಿ, ಅದು ನಾನೇ ಹೊಕ್ಕೊಂಡಾಯ್ತು ಬಿಡಿ. ಬಿಟ್ಟು ಬೇಗ ಅಡಿಗೆ ಮಾಡಿ. ಇದ್ಯಾಕೆ ಅಂತ ಮರದಾಗಲ ಕಣ್ಣು ಕಿಸ್ಕೊಂಡು ಊರಗಲ ಬಾಯಿ ಬಿಟ್ಕೊಂಡು ಕೇಳ್ತೀರಿ? ನಾನ್ ಅಡಿಗೆ ಮಾಡೋ ಕೂತ್ರೆ ನೀನು? ನಾನು ಪದ್ಮಾವತ್ ಮನೆಗೆ ಹೋಗಿ ಒಂದೆರಡು ಪಗಡೆ ಆಟ ಆಡ್ಕೊಂಡ್ ಬರ್ತೀನಿ. ಯೋಗ್ಯತೆಗಟ್ಟು ಉಪ್ಪು ಸೂರ್ಯ, ಇದ್ಯಾಕ್ರಿ? ಇನ್ನೇನು ಮಾಡ್ಲಿ ಅಲ್ವೇ, ನಿನಗೆ ತಾಳಿ ಕಟ್ಟದ ತಪ್ಪಿಗೆ ನಿನ್ನ ತಾಳಕ್ಕೆ ಕುಣಿಯೋದು ಅಂದ್ರೆ ಅದಕ್ಕೆ ಒಂದು ಗೊತ್ತುಗುರಿ ಬೇಡವೇನೆ ಸಿಂಗಾರಿ? ಗೊತ್ತುಗುರಿ ಏನ್ ಸರ್, ನನ್ನಕ್ಕೆ ಮದ್ವೆ ಆದ್ರಿ ಮಣ್ಣು ತಿನ್ನೋಕೆ. ಸಿಂಗಾರಿ ಉಡೋಕೆ ಕೊಡೋಕೆ ಹಿಂದೇನಿ ಇಷ್ಟು ಹಾರಾಡ್ತಿದ್ಯಲ್ಲ, ಅದೇನಾದ್ರೂ ಘನವಾಗಿದ್ದಿದ್ರೆ ಗತಿ ಏನು ಅಂತ? ಗತಿ ಇನ್ನೇನು, ಚಾಟಿ ಇಲ್ದೆ ಬುಗ್ರಿ ಬುಗ್ರಿ ಆಡ್ಸ್ಬಿಡ್ತಿದ್ದೆ ನಿಮ್ಮನ್ನ. ಆಡ್ಕೊಂತ ಮಾತಾ ಇನ್ನೇ ನೀನ್ ನನ್ನ ಆಡ್ಕೊಂತೀರಲ್ವೇ, ಕಾಲ ಬರ್ಲಿ ನೋಡಿರಂತ ಈ ಹೆಣ್ಣಿನ ಬುದ್ಧಿಶಕ್ತಿನ. ಅದಿರ್ಲಿ, ಈಗ ನಾನು ಹೋಗ್ಬೇಕು, ಬೇಗ ಅಡಿಗೆ ಮಾಡ್ತೀರ ಇಲ್ವ ಹೇಳಿ. ಕೇಳೋದೇನು ಕೇಳೋದೇನು, ಬಾಣನಿಗೊಂದು ಕೊರಡೆ ಪೆಟ್ಟು, ಬುದ್ಧಿವಂತಳಿಗೊಂದು ಮಾತಿನ ಪೆಟ್ಟು ಅಂದಾಗ ನೀನು ಅದು ಅಲ್ಲ ಇದು ಅಲ್ಲ, ಹಿಡಿದಿದ್ದೆ ಹಠ ಹೋದೇ ದಾರಿ ಹಾಗೆ. ಅದೇನ್ರಿ ನಿಮ್ ಹರಟೆ? ಹರಟಿಯೂ ಇಲ್ಲ ಪರಟಿಯೂ ಇಲ್ಲ, ಹೋಗು ಮಹಾತಾಯಿ ಹಿಂದೆ. ಹೋಗಲ್ಲ, ಹೋಗ್ತೀನಿ ಇಂದಲ್ಲ ಹೋಗೆ. ನನ್ ಇಷ್ಟ, ನಾ ಹೋಗಲ್ಲ. ಸರಿ, ಹಾಗಾದ್ರೆ ಅಡಿಗೆ ಮಾಡ್ಕೊಂಡಿರು. ಇಲ್ಲಡಿ, ನಾನ್ ಮಾಡಲ್ಲ. ಒಳ್ಳೆ ಚಂಡಿ ಸಾವಾಸ ಆಯ್ತೆ, ಹಾಗಾದ್ರೆ ನಾನೇ ಅಡಿಗೆ ಮಾಡ್ತೀನಿ, ನೀನ್ ತೆಪ್ಪನ ಮನೇಲಿರು. ಇರೋಲ್ಲ ಅಂದ್ರೆ ಇರ್ಲೇಬೇಕು, ಎಲ್ಲೂ ಹೋಗ್ಬಿಡ್ದು. ಸಿಂಗಾರಿ ಸಿಂಗಾರಿ ಸಿಂಗಾರಿ, ನನ್ಗೆ ಒಗ್ಗಿತೆ ಗಟ್ಟು ಉಪ್ಪು ಸೂರ್ಯ. ಧರ್ಮವೇ ಜಯ. ಸರಿ ನಡಿ ನಡಿಯೇ. ಅಯ್ಯೋ ನಡಿಯೆ ನಡಿಯೇ ನಡಿಯ ಒಳಗೆ ಬೀದಿ ಹೋಗೋರ್ ನೋಡ್ ನಗುತ್ತಾರೆ. ನಡಿಯೇ ನನ್ ಮರ್ಯಾದ ಬೇಡ. ನಡಿಯೇ ನಡಿಯೇ ನಡಿಯಪ್ಪ, ನಿಮ್ ತಾಲಿ ಬೀಳ್ತೀನಿ ನಡಿಯೇ. ಏನಯ್ಯ ಇದು ಷಟ್ಕ? ಏನೂ ಇಲ್ಲ ದೊಡ್ಡವ್ರೆ, ಬರ್ತಿದ್ದೆ ಎಡವು ಬಿದ್ದೆ. ಎಡವು ಬಿದ್ದ್ಯೋ ಹೆಂಡತಿ ಕಾಲಿಗೆ ಬಿದ್ದ್ಯೋ? ಇನ್ನೇನ್ ಮಾಡ್ಲಿ, ಈ ಮೂಗಿ ನನ್ನ ದಾರಿಗೆ ಬರ್ಲಿಲ್ಲ, ನಾನೇ ಅವಳ ಕಾಲಿಗೆ ಬಿದ್ದು ಅವಳ ದಾರಿಗೆ ಹೊರಟು ಹೋದೆ. ಸರಿ, ಮೂಗಿ ಅಂತ ತಿಳಿದು ಯಾಕಯ್ಯ ಮದುವೆ ಆದೆ ಅವಳನ್ನ? ಆ ವಿಷಯ ಏನು ಹೇಳಿ ದೊಡ್ಡವ್ರೆ, ಮಾತಾಗೋ ದಿನ ಇವ್ರ ಅಕ್ಕನ ತೋರಿಸಿ ಮದುವೆ ದಿನ ಇವಳಿ ತಾಳಿ ಕಟ್ಟಿಸ್ನಲ್ಲಪ್ಪ ಇವರಪ್ಪ ಶಡಗೋಪ, ಆದದ್ದಾಗೋಯ್ತು ಅಂತ ಹಲ್ಲು ಕಚ್ಕೊಂಡು ಸುಮ್ಮನಿದ್ರೆ ಇವಳು ಧಾರಾಳ ಬುದ್ಧಿ ಕೊನೆ ಮೊದ್ಲೇ ಇಲ್ಲ, ಈ ಗ್ರಹಚಾರಕ್ಕೆ ಏನ್ ಮಾಡ್ಲಿ? ಸದ್ಯ ಈ ಬಾಯಿಲ್ದಿರೋಳನ್ ಕಟ್ಕೊಂಡ್ರು ನೀನೇ ಪುಣ್ಯವಂತ, ಆ ಬಾಯಿರೋಳನ್ ಕಟ್ಕೊಂಡು ನಾನು ಬಾಯಿ ಬಾಯಿ ಬಿಡ್ತಾ ಇದ್ದೀನಲ್ಲಪ್ಪ. ನೋಡು ಹೊರಟಿದ್ದೀನಿ ಸೀನಿಯರ್ ತರೋಕೆ, ಅಂಗಡಿಗೆ ಹೊತ್ತಾಯ್ತು, ಬೇಗ ಸಿದ್ಧವಾಗು. ಏನೇ ಪುನಃ ಕೂತ್ ಬಿಟ್ಟಲ್ಲೇ? ಅಯ್ಯೋ ಒಳ್ಳೆ ಮುಗಿ ಸಹವಾಸ. ನಿಂದಮ್ಮಯ್ಯ ಹೇಳೆ, ನಿಂದಮ್ಮಯ್ಯ ಯಾರಾದ್ರೂ ನೋಡ್ತಾ ಇರ್ತಾನೆ ಹೇಳೆ. ಅಯ್ಯೋ ಅಯ್ಯೋ ಏನ್ ಮಾಡಿ ಹೇಳೆ, ನಿಂದಮ್ಮಯ್ಯ ಹೇಳೆ. ಬನ್ನಿ ಬನ್ನಿ ಒಳಗ್ ಬನ್ನಿ ಬನ್ನಿ ಬನ್ನಿ. ಏನ್ ಬೇಕು? ಕೆಲವು ಒಡವೆಗಳು ಬೇಕಾಗಿತ್ತು. ಇದೇನು ಇದೆ? ಇದು ಲಂಕಾಪುರಿ ಟೊಂಕಾಭರಣ, ಇದು ವೀರಾಂಜನೇಯ ವೈರಮಾಲೆ, ಇದು ಕಾಸರಗೋಡಿನ ಕಳಸನಿಕರ, ಇದು ಕಾಳರಾತ್ರಿ ತೋಳ್ಮುಡಿ, ಇದು ಮೂಗು ಮುಡಿ.
ಕ್ಷಮಿಸಿ. ಚಿಂತೆ ಇಲ್ಲ ಚಿಂತೆ ಇಲ್ಲ, ನೀವು ನನ್ನ ಅಂಗಡಿ ಒಡವೆಗಳನ್ನ ಒಪ್ಪಿಕೊಂಡ್ರೆ ಸಾಕು. ಒಪ್ಪದೆ ಅನ್ಸಿಟ್ರೆ ಒಡವೆಗಳು ನೋಡ್ತಾ ಜೀವ ಹಾಗೆ ತೇಲ್ ಹೋಗ್ತಾ ಇದೆಯಲ್ಲ. ತೊಟ್ಕೊಂಡ್ರಂತೂ ಆ ತೇಲೋ ಜೀವ ಮುಳುಗೇ ಹೋಗುತ್ತೆ ಅಂತೀನಲ್ಲ. ತಗೊಳ್ಳಿ ತೊಟ್ಕೊಳ್ಳಿ. ಚೆನ್ನಾಗಿ 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 ಚೆನ್ನಾಗಿ. ಆ ಭಗವಂತ ನಿಮ್ಮಂತ ಹೆಣ್ಣುಗಳನ್ನ ಹುಟ್ಟಿಸಿ ಪ್ರಪಂಚಕ್ಕೆ ಒಂಟಿ ಕಡೆ ಕೊಟ್ಟ ಅಷ್ಟೇ. ನಾವು ಚಿನ್ನ ಬೆಳ್ಳಿ ಅಂಗಡಿಯವರು ಇಂಥ ಒಡವೆಗಳನ್ನ ಇಳಿಸಿ ಆ ಒಂಟಿ ಕಡೆಗೆ ಜಂಟಿ ಕಡೆ ಕೊಡ್ತೀವಿ ಅಷ್ಟೇ. ಪರವಾಗಿಲ್ಲ, ಸೆಟ್ರ್ ವೈಸ್ ಚಿಕ್ಕದಾದ್ರೂ ಅನುಭವ ದೊಡ್ಡದಾಗಿದೆ. ಹಾ, ಮಾರೋ ಪದಾರ್ಥ ಕಸವಾದ್ರೂ ಮಾರಾಟಗಾರ ರಸಿಕರಾಗಿರ್ಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ಕಲಿಬೇಕು ಸೆಟ್ರೆ. ಈ ಒಡವೆಗಳು ನನಗೆ ಚೆನ್ನಾಗಿ ಒಪ್ಪುತ್ತಲ್ವೇ? ಒಪ್ಪುತ್ತೆ ಒಪ್ಪುತ್ತೆ, ಬಹಳ ಚೆನ್ನಾಗಿ ಒಪ್ಪುತ್ತೆ. ಈ ಒಡವೆಗಳ ಬೆಲೆ ಅನ್ಸಿಟ್ರೆ ಹೇಳ್ತೀರಿ? ಕೂತ್ಕೊಳ್ಳಿ ನೋಡಿ, ನಿಮ್ಮ ಅಂದ ಚಂದ ಬುದ್ಧಿ ಇದೆಲ್ಲ ನನ್ನ ಮನಸ್ಸನ್ನೇ ಕೊಳ್ಳೆ ಹೊಡೆದು ಬಿಡ್ತು. ಅದೇನೋ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಏನೋ ಸರಿ, ನಾವಿಬ್ರು ಮುಖಕ್ ಮುಖ ಕೊಟ್ಟು ಮಾತನಾಡ್ತಾ ಕೂತ್ರೆ ಹಾಡ್ ಬೀದಿಯವರು ನಮ್ಮಿಬ್ರು ವಿಷಯನ ಬೀದಿ ಹಾಡಾಗಿ ಮಾಡ್ಬಿಡ್ತಾರಲ್ಲ. ಅದಕ್ಕೇನ್ ಮಾಡೋದು? ತಲೆ ಕೆಳಗೆ ಹಾಕೊಂಡು ನೆಲ ನೋಡ್ತಾ ಮಾತನಾಡಿದ್ರಾಯ್ತು. ಅದು ಸರಿಯೇ, ಸರಿ ತಾನೇ. ಸರಿ, ಈಗ ಮಾತನಾಡಿ. ನಿಮ್ ಹೆಸರೇನು? ಬಂಗಾರಿ. ನೀವಿರೋದಿಲ್ಲಿ? ಬಂಗಾರಪೇಟೆ. ಬಂಗಾರಪೇಟೆ, ಬಂಗಾರಪೇಟೆ. ನಿಮ್ ಹೆಸರು ಬಂಗಾರಿ, ನೀವಿರೋದು ಬಂಗಾರಪೇಟೆಯಲ್ಲಿ, ನನ್ನ ವ್ಯಾಪಾರವು ಬಂಗಾರದ್ದು. ಚೆನ್ನಾಗಿದೆ ಚೆನ್ನಾಗಿದೆ. ಏನ್ ಮಾಡಿ ಅಯ್ಯ, ಬರೀ ಬೆರಕೆ ಎಣ್ಣೆ. ನನ್ ನೆನ್ಸಿ ಇಷ್ಟಾರು ಮಾಡ್ಕೊಟ್ನಲ್ಲ. ಏನು ನಮ್ಮಿಬ್ರ ಜೊತೆ? ಅರೆ ಎತ್ತು ಬಾರ್ದೆ. ನೀನೇ ಬೇಡ ಅಂದಿಯಲ್ಲ. ಏನಾಗಿದೆ? ನಿನ್ನ ಮೇಲೆ ಪ್ರೀತಿ ಹುಟ್ಟಿಕೊಂಡಿದೆ. ಎಲ್ಲಯ್ಯ ಎಲ್ಲಯ್ಯ, ಬಂಗಾರಪೇಟೆ ಬಂಗಾರಪೇಟೆ. ಮೊದಲೇ ಬೆಪ್ಪು, ಅದಕ್ಕಿನ್ನಷ್ಟು ಆರ ಹಾಕಿದ್ರು ಉಪ್ಪು. ಕೆಲಸ ನೋಡಯ್ಯ. ಹೇಗಿದೆ ನನ್ನ ಅಲಂಕಾರ? ಆಹಾ, ಭಗವಂತ ಅಲಂಕಾರವನ್ನು ಸೃಷ್ಟಿಸಿರುವುದು ನಿನಗೋಸ್ಕರವೇ. ನನ್ನ ಜಡೆ ಮಿರುಗುವ ನಾಗರ ಹಾವೆ ನಿಂತಿದೆ. ಮುಡಿದಿರುವ ಮಲ್ಲಿಗೆ ಹೂ, ಆಹಾಹಾಹಾ, ಕಪ್ಪು ಮೋಡದ ತುದಿಯ ಬೆಳ್ಳಿಯಂಚು. ಹೇಗಿದೆ ನನ್ನ ಉಡುಪು? ಉತ್ತರವು ಬೇಕೆ? ಅಲ್ಲಿ ನೋಡು, ಉತ್ತರವು ಸಿಕ್ಕಿತೆ.
ಮದನ ಸಖಿ ಸರಸ ಕಮಲ ಮುಹಿಮಯ್ಯಾರಿ ಬಳವಳಿ ಮಮಣಿಯ ನದಿಯ ಅರಗಿಣಿಯ ಚಿಂತಾಮಣಿಯ ಶೃಂಗಾರಿ ಸಕಲ ಜನರ ಮನ ಸೆಳೆವ ಮದನ ಸಖಿ ಸರಸ ಕಮಲ ಮುಹಿಮಯ್ಯಾರಿ ಬಳವಳಿ ಮಮಣಿಯ ನದಿಯ ಅರಗಿಣಿಯ ಚಿಂತಾಮಣಿಯ ಶೃಂಗಾರಿ ಆರತಿಯ ಏನ ಬಿಲ್ವ ಮಂಗಳರು ಬರ್ತಾರೆ ಅಂತಿದೀಯಾ ನೀನ್ ಇಷ್ಟೊಂದು ಶೃಂಗಾರ ಮಾಡ್ಕೊತಾ ಇದೀಯಾ ಮಗು ಬಿಲ್ವ ಮಂಗಳರು ತುಂಬಾ ಶ್ರೀಮಂತರ ಮನೆ ಕಬ್ಬಿಣ ಪೆಟ್ಟಿಗೆ ಇದೆ ನೋಡು ಅದ್ರ ತುಂಬಾ ಬರೀ ಚಿನ್ನದ ನಾಣ್ಯಗಳು ಇದೆಯಂತೆ ಹೌದಂತ ಆದ್ರೆ ಕಬ್ಬಿಣದ ಪೆಟ್ಟಿಗೆ ಬಿಗಿದ ಕೈ ಮಾತ್ರ ಅವ್ರ ಅಪ್ಪದ ಹತ್ರ ಇದೆಯಂತೆ ಅವರು ಹಣ ಖರ್ಚು ಮಾಡೋದು ಅಂದ್ರೆ ಹುಣಸೆ ಬೀಜ ಸಮಾನವಂತೆ ಅಯ್ಯೋ ಮತ್ತ ಅವ್ರ ಅಕ್ಕನ ಕೈಗೆ ಹಣ ಅಂತ ಹುಣಸೆ ಬೀಜಾನೆ ತಂದು ಕೊಟ್ಬಿಟ್ಟು ಗಿಟ್ರೆ ಅವ್ರೇನಾದ್ರು ಇವಳ ಕೈ ಗೊಂಬೆ ಆಗ್ಬಿಟ್ರೆ ನಮ್ ಭಾಗ್ಯದ ಬಾಗಿಲ್ ತೆಗೆದಂತೀಯ ಸರಿ ಅಮ್ಮ ನಿಮ್ ಭಾಗ್ಯದ ಬೊಂಬೆ ಬಂದೇ ಬಿಡ್ತು ಬನ್ನಿ 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 ದಯ ಮಾಡಿಸ್ಬೇಕು ಬನ್ನಿ ಮಗಳೇ ಬನ್ನಿ ನಮ್ಮ ಭಾಗ್ಯ ಚಿಂತೆಯಿಂದ ಮನೆಗೆ ಕುಬೇರ ಬಂದ ಹಾಗೆ ಬನ್ನಿ ಚಿಂತಾ ಚಿಂತಾ ತುಂಬಾ ಸಂತೋಷ ಚಿಂತಾ ನೀವು ಬರ್ತೀರಿ ಅಂತ ರಾತ್ರಿ ಎಲ್ಲ ನಿದ್ದೆ ಇಲ್ದೆ ಈ ಅಲಂಕಾರ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಅಲಂಕಾರನ ಅವಳಿಗಂತೂ ನಿದ್ದೆ ಇಲ್ಲ ಅವಳಿ ಶೃಂಗಾರದ ಸಂಭ್ರಮದಲ್ಲಿ ನಮಗೂ ನಿದ್ದೆ ಇಲ್ಲ ನೋಡಿ ನೀವ್ ಇವತ್ ಬರ್ತೀರಿ ಅಂತ ಇಷ್ಟೊತ್ತು ನಿಮ್ ದಾರಿನೇ ಎದುರು ನೋಡ್ತಾ ಇದ್ಲು ಈಗ ನೀವ್ ಬಂದ ಮೇಲೆ ನೋಡೋಗಿ ನಾಚಿಕೊಂಡು ಒಳಗೆ ಕೂತ್ಕೊಂಡಿದ್ದಾಳೆ ಎಷ್ಟು ವಿದ್ಯಾವತಿ ಆದ್ರೇನು ಅವಳಿಗೆ ವಿಪರೀತ ನಾಚಿಕೆ ಹೌದು ತುಂಬಾ ನಾಚಿಕೆ ಹೆಂಗಸರಿಗೆ ಲಜ್ಜೆಯ ಲಕ್ಷಣವಲ್ಲವೇ ಅವರ ಸೌಂದರ್ಯಕ್ಕೆ ಸಂಕೋಚ ಮೆರಕು ಕೊಡುತ್ತದೆ ಮಾತಿನಲ್ಲಿ ಅಮ್ಮನೇ ಇಷ್ಟು ಜಾಣೆಯಾಗಿದ್ದ ಮೇಲೆ ಇನ್ನು ಮಗಳ ಜಾಣವೆಯನ್ನು ಕೇಳಬೇಕೆ ಚಿಂತಾ ಚಿಂತಾ ನಮಸ್ತೆ ಈ ದಿನ ನನ್ನ ಬಾಳಿನಲ್ಲಿ ಭಾಗ್ಯತಾರೆ ಉದಯವಾಗಿದೆ ತಮ್ಮ ಪರೀಕ್ಷೆ ಇನ್ನು ಉಳಿದಿರುವುದರಿಂದಲೇ ನಾವು ಇಲ್ಲಿಗೆ ಬರಬೇಕಾಯಿತು ವಿನೋಬ ಈ ಪೆಟ್ಟಿಗೆ ಮೇಲಿರುವ ಚಿತ್ರಗಳ ಸಹಾಯದಿಂದ ಒಳಗೆ ಏನಿದೆ ಹೇಳಬೇಕು ಶಿವ ರಾಹು ವಿಚಿತ್ರ ಸಮಸ್ಯೆ ಹಾವು ಗಾಳಿಯನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತೆ ಗಾಳಿಯಲ್ಲಿರುವುದೇನು ಸುವಾಸನೆ ಪರಿಮಳದ ತವರುಮನೆ ಯಾವುದು ಹೂವು ಹಾಗಾದ್ರೆ ಈ ಪೆಟ್ಟಿಗೆಯಲ್ಲಿರುವುದು ಹೂವಾಗಿರಬೇಕು ಎರಡನೆಯದು
ಸಂಪಿಗೆ ಹೂ. ಹೂವು ಏನನ್ನು ಆಕರ್ಷಿಸುತ್ತದೆ? ದುಂಬಿಗಳನ್ನು. ದುಂಬಿಗಳು ಏಕೆ ಬರುತ್ತವೆ ಮಕರಂದಕ್ಕೆ? ಮಕರಂದ ಯಾವುದರಲ್ಲಿರುತ್ತೆ? ಹೂವಿನಲ್ಲಿ. ಹಾಗಾದ್ರೆ ಈ ಪೆಟ್ಟಿಗೆಯಲ್ಲಿರುವುದು ಹೂವೇ ಸರಿ. ಮೂರನೆಯದು ಶಿವ ಕಾಲಸ್ವರೂಪ. ಯಾರಿಗೆ? ಮನ್ಮಥನಿಗೆ. ಮನ್ಮಥನ ಪ್ರೀತಿಯ ಹೂಗಳ್ಯಾವುವು? ಅರವಿಂದ, ಅಶೋಕ, ಮಾವು, ಮಲ್ಲಿಗೆ, ಕನ್ನೈದಿಲೆ. ಈ ಐದು ಹೂಗಳಲ್ಲಿ ಒಂದಾಗಿರಬೇಕು. ನಾಲ್ಕನೆಯದು ರಾವು, ಸೂರ್ಯನ ಶತ್ರು. ಸೂರ್ಯನಿಗೆ ಪ್ರಿಯವಾದದ್ದು ಕಮಲ. ಬರೀ ಕಮಲವಲ್ಲ, ವಜ್ರದ ಕಮಲ. ಭಲೇ ಭಲೇ, ನಿನ್ನ ಚಾತುರ್ಯವನ್ನು ಮೆಚ್ಚಿದೆ. ನಿನಗೇನು ಬಹುಮಾನ ಬೇಕು ಕೇಳು ಚಿಂತಾಮಣಿ. ಕೇಳಿದರೆ ಸಿಗುವುದೇ? ಈ ಬಿಲ್ವ ಕೊಟ್ಟ ಮಾತಿಗೆ ತಪ್ಪುವನಲ್ಲ. ಬಹುಮಾನ ಎರಡು ವಿಧ ಉಂಟು. ಜನಮೆಚ್ಚಿಗೆಯದು, ಮನಮೆಚ್ಚಿಗೆಯದು. ಮನಮೆಚ್ಚಿಗೆಯದು ಅಮೂಲ್ಯವಾದ. ವಜ್ರದ ಪದಕವೇ ಅಥವಾ ಮುತ್ತಿನ ಮಾಲೆಯೇ? ಅದೇ, ಮುತ್ತಿನ ಮಾಲೆಯೇ. ಹೌದು, ಅದು ಮಾರುವುದಲ್ಲ, ತರುವುದೂ ಅಲ್ಲ, ಸಿಗುವುದಂತೂ ಅಲ್ಲವೇ ಅಲ್ಲ. ಹಾಗಾದರೆ ಅದು ಎಂಥದ್ದು? ಸಜೀವವಾದದ್ದು, ಕಣ್ಣಿಗೆ ಕಾಣಿಸದೇ ಇರುವುದು. ಎಲ್ಲಿದೆ? ನಿಮ್ಮಂತೆ. ನನ್ನಲ್ಲೇ? ಹೌದು, ಕೊಡುವವರ ಅನುರಾಗ, ಪಡೆಯುವವರ ತನಿಯೋಗ. ಕೊಡುವಿರಾ? ಏನು ಅಷ್ಟು ತನ್ಮಯರಾಗಿ ನೋಡುತ್ತಿದ್ದೀರಿ? ಅದು ಆ ನದಿಯಾಚೆ ಉದಿಸುತ್ತಿರುವ ಸೂರ್ಯದೇವನನ್ನು ನೋಡುತ್ತಾ ಇದ್ದೆ. ಸೂರ್ಯದೇವನಿಗೆ ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಎಷ್ಟು ಶ್ರದ್ಧೆ, ಎಷ್ಟು ಆತುರ. ಆತುರ ಕರ್ತವ್ಯಶೀಲತೆಯಲ್ಲ, ಪ್ರಣಯ ಕಾತುರತೆ. ವಿರಹಿ ಕಮಲಿನಿಯ ಮುಖವನ್ನು ಪ್ರಣಯ ಪ್ರಸನ್ನತೆಯಿಂದ ಅರಳಿಸುವ ಸಲುವಾಗಿ. ಅದು ವೇಗವಾಗಿ ಹರಿಯುತ್ತಿರುವ ನದಿಯನ್ನು ನೋಡು ಚಿಂತಾಮಣಿ. ಅದು ಎಷ್ಟು ವೇಗವಾಗಿ ಹರಿದರೂ ಒಂದು ಅಲೆಯು ಅತಿಕ್ರಮಿಸಿದೆ. ಹೇಗೆ ಧರ್ಮಶೀಲವಾಗಿ ಹರಿಯುತ್ತಿರುವುದು? ಧರ್ಮಬುದ್ಧಿಯಿಂದಲ್ಲ, ಸಾಗರ ರಮಣನನ್ನು ಕೂಡುವ ಆಸೆ. ಪ್ರಿಯದರ್ಶನಾಕಾಂಕ್ಷೆಯಾದವಳಿಗೆ ಅದು ಸಹಜವಲ್ಲವೇ? ಅದು ಆ ದುಂಬಿಯನ್ನು ನೋಡು, ಅವು ಹೂವಿಂದ ಹೂವಿಗೆ ಹಾರುವುದನ್ನೇ ಅಲ್ಲವೇ ಧಾರ್ಮಿಕರು ಭ್ರಮರವೃತ್ತಿಯನ್ನು ತಿರಸ್ಕರಿಸುವುದು? ಹಾಗಲ್ಲ, ಪ್ರೇಮಿಸುವ ಯಾರನ್ನು ಉಪೇಕ್ಷಿಸಿ ನೋಯಿಸಬಾರದೆಂಬುದೇ ರಸಿಕ ಧರ್ಮ. ಆ ಧರ್ಮ ಪರಿಪಾಲನೆಗಾಗಿಯೇ ಶ್ರೀಕೃಷ್ಣನು ರಾಧಾರಮಣನಾದನೆಂದು ಗೋವಿಂದ ಗೀತೆಯಲ್ಲಿದೆ. ಹಾಡಲೇ? ಕಿರುವೆ
ಸಂತಾಪಗಳುತ್ತ ಬಾಡುತ್ತಿದೆ ಕರುಳಿದ ನಯನ ವಿರಹವು ಕೆರಳಿ ಕಾಂತಿಯ ಕಳೆದು ಚಿಂತಿಕೊಡು ತನ್ನುಲತೆಯು ಪ್ರೇಮಾಶಯದ ಸಂಯೋಗವ ಕಾಣದೆ ಕಂಗಿಗುದು ಈ ತನ್ನುಲತೆಯು ಪ್ರೇಮಾಶಯದ ಸಂಯೋಗವ ಕಾಣದೆ ಕಂಗಿಗುದು ತಮುಗಾಗಲಿದೆ ಒಂದು ನಲಿದೆ ಬರಬೇಕಿರುವೆ ತರಣ ತೋರಬೇಕಿರುವೆ ಕಮಲವು ನಾನು ಭ್ರಮರವು ನೀನು ಜೈಕಾರ ಗಂಡಯ ಬಲಿಸಾರು ನೀನು ಕಮಲವು ನಾನು ಭ್ರಮರವು ನೀನು ಜೈಕಾರ ಗಂಡಯ ಬಲಿಸಾರು ಅಮೃತವು ಇಲ್ಲಿ ಸಿಗುವುದೆಂದು ತಿಳಿಯದೆ ಮೂಢರಾದ ದೇವತೆಗಳು ಸಮುದ್ರವನ್ನು ವೃಥಾ ಕಡಿದರಲ್ಲ ಬಂಗಾರಪೇಟೆ ಯಜಮಾನ ನಾನು ನಿನಗೆ ಯಜಮಾನ ಇನ್ನೆಲ್ಲಿ ನನ್ನ ಒಡವೆ ಬಂಗಾರಪೇಟೆ ನನ್ನ ನೀನು ಯಜಮಾನ ಅಂತ ಪ್ರೀತಿಯಿಂದ ಕೂಗ್ತಿರ್ಬೇಕಾದ್ರೆ ಒಡವೆ ಎಲ್ಲ ನಿಂದೇ ತಾನೆ ಎಂತ ಧಾರಾಳ ಯಜಮಾನ್ರೆ ನಿಮ್ದು ನಿನ್ನ ಪ್ರೀತಿಯೇ ಎಷ್ಟು ಧಾರಾಳವಾಗಿರ್ಬೇಕಾದ್ರೆ ನನ್ನ ಬುದ್ಧಿಯು ಧಾರಾಳವಾಗಿರ್ಬೇಡವೆ ಬಂಗಾರಪೇಟೆ ಏನ್ರಿ ಇದು ಇದು ಕೈ ತೆಗಿರಾಚ್ಗೆ ಯಾಕೆ ನಾನು ನಿನ್ನ ಯಜಮಾನಲ್ವೇ ನಿನ್ ಯೋಗಷ್ಟು ಬೆಂಕಿ ಇಟ್ರು ಅನ್ನ ಕೊಡೋ ದಣಿ ಅಂತ ಗೌರವ ಕೊಟ್ರೆ ಹಿಂಗ್ ತಿಂದ ಮಂಗನಂಗ್ ಆಡ್ತಿದ್ಯಾ ಹೋಗಾಚೆ ಇದೇನು ಬಂಗಾರಪೇಟೆ ನಿನ್ ಮಾತೇ ಅರ್ಥವಾಗ್ತಿಲ್ವಲ್ಲ ಅರ್ಥವಾಗದಿಲ್ವಾ
ಯಜಮಾನ ಯಾರವನು ಏನಪ್ಪ ನನ್ನ ಗತಿ ಮಾನ ಕಳ್ಕೊಂಡು ಮೈ ಮುಳೆ ಮುರ್ಸ್ಕೊಂಡು ಹೋಗೋದೇ ಗತಿ ಅಯ್ಯೋ ನನ್ನ ಮಾನ ಕಾಪಾಡು ಬಂಗಾರಪೇಟೆ ಇದು ಬಂದಿದ್ದು ತಪ್ಪಾಯ್ತು ನಮ್ಮಯ್ಯ ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ನನ್ನ ಮಾನ ಕಾಪಾಡು ಮಾನ ಕಾಪಾಡಿದ್ರೆ ಸೆಪ್ಪು ಹೋಗ್ತಿರ್ತಾನೆ ಹಾಗಾದ್ರೆ ಬನ್ನಿ ಕೈ ಕಾಲು ಮುದ್ರಕೊಂಡು ಮಲಿಕಲಿ ನನ್ನ ಕೈ ಸಿಕ್ಕಿದ ಮೇಲೆ ಒಂದು ಗತಿ ತೋರಿಸೇ ಬಿಡ್ತೀನಿ ಏನ್ ಹೇಳ ನಿಮ್ ಪೌರುಷನ ಸಿಗಣೆ ಹಿಡಿಯೋದು ಅಂದ್ರೆ ಅಷ್ಟೊಂದು ತಾತ್ಸಾರ ಮಾಡ್ಕೊಂಡು ಬಿಟ್ಟೇನೆ ಹಾಳು ಈ ಹಾಸ್ಯ ಮಂಚನಲ್ಲ ತೆಗೆದು ಬಿಸಿಲಿಗೆ ಹಾಕ್ತೀನಿ ಅದಿರ್ಲಿ ಕೈ ಕಾಲು ತೊಳ್ಕೊಳ್ಳಿ ಅಡಿಗೆ ಆರಕ್ತಾ ಇದೆ ಅಯ್ಯ ಊಟ ಆಮೇಲೆ ಆಗ್ಲಿ ಬನ್ನಿ ಓಡಿ ಓಡೋಗಿ ಹೋಗ್ಲೇಬೇಕಾ ಹಾಗಾದ್ರೆ ನಾನು ಒಡವೆಗಳೆಲ್ಲ ಕೊಟ್ಬಿಡು ಒಡವೆ ಬೇಕಾ ಅಯ್ಯಯ್ಯೋ ಎಲ್ಲಿವೆ ಈ ಒಡವೆಗಳೆಲ್ಲ ಆಯಾಯ ನಿನ್ನ ಬಿನ್ನಾಣ ಕಷ್ಟ ಸುಣ್ಣ ಸುರಿಯ ಯಾರ ಕಣ್ಗಾದ್ರೂ ಮಣ್ಣು ಮೆಣಸಿನ ಪುಡಿನೋ ಹಾಕಿ ಹಾರಿಸ್ಕೊಂಡು ಬಂದೀಯ ಇವುಗಳನ್ನ ಮಣ್ಣು ಇಲ್ಲ ಮೆಣಸಿನ ಪುಡಿನೂ ಇಲ್ಲ ಇದು ಈ ಹೆಣ್ಣು ಬುದ್ಧಿ ಪ್ರಚಂಡ ಪ್ರಭಾವರೇ ಏನ್ ಹೇಳ್ತೀರಿ ಒಂದು ಅರ್ಥವಾಗ್ತಾ ಇಲ್ವಲ್ಲೋ ವರದಾ ಯಾರು ಇಲ್ಲ ಅವಳು ಇಲ್ಲ ಅವಳ ಅಮ್ಮನೂ ಇಲ್ಲ ಕೊನೆಗೆ ಆ ಕೆಲಸ ಮಾಡೋಳು ಇಲ್ಲ ಯಾರು ಕೈ ಬಿಟ್ಟರು ಪಾದನೆಗೆ ಸರಿತದೆ ಪ್ರಣಯ
ಪಾತನಿಗೆ ಚಂದ್ರ ಚಕೋರಿ ಭುಗಿಲಲಿ ಸೇರಿ ಕಂಧ ಸುಮಾವಳಿ ಚುಂಬಿಸೆ ಅಳಿಯ ಕಂಧ ಸುಮಾವಳಿ ಚುಂಬಿಸೆ ಅಳಿಯ ನೀರೆ ತಂದಾಳಿ ಪ್ರೇಮಾರಾಧನೆ ಸಮಯವಿದೀಗ ನಲ್ಲೆ ಚಲುವೆ ನೀ ಬಳಿತಾರೆ ಪ್ರೇಮಾರಾಧನೆ ಸಮಯವಿದೀಗ ಚಲುವ ನೀ ಬಳಿತಾರೆ ಪ್ರೇಮ ಪೂಜಾರಿ ಬಾರಿ ಸಾರಿ ಪ್ರಣಯ ಸಾಧನೆಗೆ ಸರಿತದೆ ಪ್ರಣಯ ಸಾಧನೆಗೆ ಸ್ವಾಮಿ ಚಿಂತಾ ತಡವಾಗದಿರಲಿ ಆಶ್ಚರ್ಯವೇ ಏನು ಆಶ್ಚರ್ಯ ಅಂಥದ್ದೇನು ಕಂಡಿಯಯ್ಯ ದೊಡ್ಡೋರೆ ಇಷ್ಟು ದಿನ ಬಿಲ್ಲು ಮಂಗಳ ಹೂಮಾಲೆ ತರ್ತಿದ್ದ ಇವತ್ತು ಅವನು ಹೆಂಡತಿ ತಂದು ಬಿಟ್ಟಿದಾಳಲ್ಲ ಓಹೋ ಆ ವಿನೋಬನ ಸಂಧಾನದಿಂದ ಬಿಲ್ವಮಂಗಳ ಚಿಂತಾಮಣಿ ಬಲೆಗೆ ಬಿದ್ದ ಅಯ್ಯೋ ಪ್ರಾಣಿ ರಾತ್ರಿ ಕಂಡು ಬಾವಿಗೆ ಹಗಲಲ್ಲಿ ಬಿದ್ದೀಯಾ ಬಿಲ್ವಮಂಗಳರು ಅವರು ಏನೋ ಅವಸರದ ಕೆಲಸದ ಮೇಲೆ ಹೋಗಿದ್ದಾರೆ ನಾನು ಬರೋದು ತಡವಾಯ್ತು ಕ್ಷಮಿಸ್ಬೇಕು ಗಾರುಡಮಣಿ ಭಕ್ತಾಪಾಯ ಭುಜಂಗ ಗಾರುಡಮಣಿ ತ್ರೈಲೋಕ್ಯ ರಕ್ಷಾಮಣಿ ಗೋಪೀಲೋಚರ ಚಾತಕ ಭುಜಮಣಿ
ಗೋಪಾಲ ಚೂಡಾಮಣಿ ನಿಬಂಧ ಪಾಪದ ಫಲವಿದು ಜಗದಿ ಸಂಸಾರವಿದು ಸುಗತಿ ಸುನುಗಳಲ್ಲಿ ಸುಖ ಪಡಬಹುದೆಂದು ಮದುವೆಯ ಮಾಡಿ ಸುರತಿ ಅಯ್ಯ ಶಂಕ ಏನ್ ದೊಡ್ಡವ್ರೆ ನಿನ್ನ ಗಂಟ್ಲು ಕಡ್ತಾನಾದ್ರೂ ಕಡಿಮೆ ಮಾಡು ಇಲ್ಲ ಸುತ್ತಿಯ ಹೊಡ್ತಾನಾದ್ರೂ ಕಡಿಮೆ ಮಾಡು ಯಾವ್ದು ಕಡಿಮೆ ಮಾಡಿದ್ರೆ ಕೆಲಸ ಎಡವಟ್ಟಾಗತ್ತಲ್ಲ ನೀನ್ ಈಗ ರಾಗ ಹೇಳಿದ್ರೆ ಇಲ್ಲಿ ಲೆಕ್ಕ ಲಾಗ ಹಾಕುತ್ತಲ್ಲ ನಾನು ಸುತ್ತಿಯ ಬಿಡ್ತೀನಿ ಲೆಕ್ಕ ಬಿಡಿ ಬಿಟ್ಟು ಏನ್ ಮಾಡೋದು ದೊಡ್ಡರೆ ಒಂದ್ ಒಳ್ಳೆ ಕೆಲಸ ಮಾಡಿ ಮತ್ತೆ ಏನಪ್ಪ ಒಳ್ಳೆ ಕೆಲಸ ಏನು ಅಂದ್ರೆ ನಮ್ಮಿಬ್ರಿಗೂ ಲೆಕ್ಕಾಚಾರ ಮಾಡಿ ನಾವೇನಾದ್ರೂ ಯಜಮಾನ್ರು ಕೊಡೋ ಹಾಗಿದ್ರೆ ಅದನ್ನ ಹಿಂದಿನ ಪುಟ್ಟಕ್ಕೆ ಹಾಕಿ ಅವರಿಂದ ನಮಗೇನಾದ್ರೂ ಬರೋ ಹಾಗಿದ್ರೆ ಮುಂದಿನ ಪುಟ್ಟಕ್ಕೆ ಹಾಕ್ಬಿಡಿ ಮತ್ತೆ ಒಳ್ಳೆ ಕೆಲಸ ಹೌದೌದು ನಮ್ ಯೋಗ್ಯತೆ ಬೆಳಕಿಗ್ ಬರುತ್ತೆ ಬರ್ಲಿ ಯಾವನೇ ನಿನ್ ಬುದ್ಧಿ ಹೇಳ್ಕೊಟ್ಟವನು ಯಜಮಾನನ ಗೊತ್ತಾದ್ರೆ ನಮ್ಮಿಬ್ರು ಪುಟಕ್ ಹಾಕಿ ಪಟ ಹಾರಿಸ್ ಬಿಡ್ತಾನೆ ಗೊತ್ತಿದ್ಯೋ ಹೇಳೋಕ್ ಬಂದ ದೊಡ್ಡದಾಗಿ ಹೋಗೋ ಯಜಮಾನ್ರು ಮಧ್ಯಾಹ್ನದಿಂದ ಅಂಗಡಿಗೆ ಬಂದಿಲ್ಲ ಅವ್ರನ್ನು ನೋಡ್ಕೊಂಡು ಆ ವರದರಾಜಯ್ಯನ ಹತ್ರ ಬರೋ ಬಾಕಿ ವಸೂಲ್ ಮಾಡ್ಕೊಡ್ಬಾ ಹೋಗು ಯಜಮಾನ್ರನ್ ಬೇಕಾದ್ರೆ ನೀವು ಹುಡ್ಕೊಂಡು ಬನ್ನಿ ವರದರಾಜಯ್ಯನ ಹತ್ರ ಹೋಗಿ ಅವನಿಂದ ಏನ್ ಬರ್ಬೇಕು ವಸೂಲ್ ಮಾಡ್ಕೊಂಡ್ ಬರ್ತೀನಿ ಎಲ್ಲಿ ದಾರಿ ಖರ್ಚಿಗೆ ದಾರಿ ಖರ್ಚಿಗೆ ಕೈಯಿಂದ ಹಾಕು ಆಮೇಲೆ ನಿನ್ನ ಖರ್ಚಿಗೆ ಹಾಕ್ತೀನಿ ಏನಿದು ಸುತ್ತಿಗೆ ಯಜಮಾನ್ರ ನಮಸ್ಕಾರ ನಮಸ್ಕಾರ ಯಾಕೋ ಧನಿಗಳಿಗೆ ತುಂಬಾ ಬೇಸರ ಅಯೋಗ್ಯ ಸಹವಾಸ ಅಯೋಗ್ಯ ಯಾರ ನಾನೇ ಶುದ್ಧ ಮನೆ ಹಾಳ್ರು ಏನಪ್ಪ ಗ್ರಹಚಾರ ಮನುಷ್ಯರೇ ಮೃಗಗಳು ಹಾಗಾದ್ರೆ ನಾವಿಬ್ರು ಮೃಗದ ಜಾತಿಗೆ ಜಮಾನಿ ಏಯ್ ತಲಹರಟೆ ಅಲ್ಲ ಯಜಮಾನ್ರೇ ನೀವೀಗ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಿದ್ರೆ ನನಗೆ ಹ್ಯಾಗ್ ಗೊತ್ತಾಗ್ಬೇಕು ಕೊಂಕಣವು ಇಲ್ಲ ಮೈಲಾರು ಇಲ್ಲ ಒಬ್ಬ ಹೆಂಗ್ಸು ನನಗೆ ಮೋಸ ಮಾಡಿ ಒಡವೆಗಳನ್ನ ಹಾರಿಸ್ಬಿಟ್ಲು ಅವಳು ಮೋಸ ಮಾಡಿ ಒಡವೆ ಹೇಳಿ ಮೇಲೆ ಹೇಳಿ ಮೇಲೆ ಬುರುಡೆ ಬಿಚ್ಚ ಹಾಕ್ತೀನಿ ಯಾರು ಬುರುಡಿ ಅಯ್ಯ ಮೊದಲು ಕಾರ್ಯ ಆಮೇಲೆ ಮಾತು ಬನ್ರಿ ಏನಪ್ಪ ಇದು ಅಯ್ಯ ಬನ್ರಿ ಈ ಒಡವೆಗಳು ನಿನ್ಗೆ ಹೇಗೊಪ್ಪುತ್ತೆ ಏನೇ ಅದು ಹೀಗೆ ಅಂತ ಹಲ್ ಕಿರಿತಿದ್ದಿ ನೋಡ್ದಿಯೋ ಒಂದೇ ಗಳಿಗೆ ಒಳಗೆ ಈ ಒಡವೆಗಳನ್ನ ಹೇಗ್ ಒಡೆದು ಬಿಟ್ಟೆ ತಲೆ ಅಂತ ನಿನಗೂ ಇದೆ ದಂಡವಾಗಿ ಈಗಿನ ಕಾಲದಲ್ಲಿ ಗಂಡ ಗುಂಡಿ ಮಾಡಿದ್ರೇನೆ ಗಂಟು ಮಾಡಕ್ ಸಾಧ್ಯ ಹಾಗಿಲ್ದೆ ನನ್ನ ಗಂಡನ ಹಾಗೆ ಧರ್ಮವೇ ಜಯ ಅಂತ ಕೂತ್ರೆ ದರಿದ್ರವೇ ಗತಿ ಮಾಡ್ತಿ ಗಂಡ ಅಜ್ಜ ಅವನು ಭೂಮಿಗೆ ದಂಡ ದಯ ಮಾಡಿ ತಿಂತೀನಲ್ಲ ಕೂತ್ಕೊಳ್ಳಿ ಇಲ್ಲೇ ನನ್ನ ಬಚ್ಚಿಟ್ಟಿದ್ದು ಕೂತ್ಕೊಳ್ಳಿ ಸಿಂಗಾರಿ ಸಿಂಗಾರಿ ಅವಳ ಹೆಸರು ಸಿಂಗಾರಿ ಅಲ್ಲಪ್ಪ ಬಂಗಾರ ಪೇಟೆ ಬಂಗಾರ ಪೇಟೆ ಪ್ಯಾಟಿಯೋ ಪೋಟಿಯೋ ನೋಡುದ್ರಂತ ಸ್ವಲ್ಪ ಕೂತ್ಕೊಳ್ರಿ ಸಿಂಗಾರಿ 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 ಇಗೋ ಈ ಒಡವೆ ಯಾರ್ ಕೇಳಿದ್ರು ಕೊಡ್ಕೂಡ್ದು ನಾನ್ ಕೇಳಿದ್ರೆ ಮಾತ್ರ ಕೊಡ್ಬೇಕು ಜೋಕಿ ಸಿಂಗಾರಿ 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 ಏ ಸಿಂಗಾರಿ ಕಣಿಗಳೇ ಇವಳೇ ತಾನೇ ನಿಮ್ಮ ಒಡವೆಗಳನ್ನ ಹಾರ್ತಿದ್ದು ಅಯ್ಯೋ
ಇವಳಲ್ಲಪ್ಪ ಇವಳಲ್ಲ ಇವಳಲ್ಲ ಏನ್ ಧನಿಗಳೇ ಇದೇ ಮನೆ ಅಂತೀರಿ ಇಲ್ಲೇ ಬಚ್ಚಿಟ್ಟಿದ್ಲು ಅಂತೀರಿ ನಿಮ್ಗೆ ಬುದ್ಧಿಗಿದ್ದು ಕೆಟ್ಟಿದ್ಯೋ ಅಂತೀನಿ ಏಯ್ ನಿನಗ್ ಬುದ್ಧಿ ಕೆಟ್ಟಿದೆ ರತಿ ಆಗಿರೋ ಅವಳಲ್ಲಿ ಕೋತಿ ಆಗಿರೋ ಇವಳಲ್ಲಿ ಧನಿಗಳೇ ನಿನ್ನ ಬುದ್ಧಿ ಮಾತ್ರ ಮಂಕಲ್ಲ ಕಣ್ಣು ಡೊಂಕು ಆ ಇವಳೇನ್ರಿ ಇವಳೇನ್ರಿ ಕೋತಿ ಆಗಿರೋದು ಸರಿಯಾಗಿ ನೋಡ್ರಿ ಅಯ್ಯಯ್ಯೋ ನೋಡ್ಲಾರನಪ್ಪ ಈ ಕಾಡು ಕೋತಿನ ನೋಡ್ಲಾರೆ ಇವಳಲ್ಲಯ್ಯ ನಮ್ಮ ಅಪ್ರಾಣೆ ಇವಳಲ್ಲಯ್ಯ ಒಳ್ಳೆ ಕಷ್ಟಕ್ಕೆ ಬಂತೆ ಏನಯ್ಯ ಯೋಚನೆ ಮಾಡ್ತಾ ಇದ್ದೀಯ ನಮ್ಮಿಬ್ರಲ್ಲಿ ಮುಠಾಳ್ರು ಯಾರು ಅಂತ ನಾನಲ್ಲ ನೀನೆ ಅವಳೆಲ್ಲೋ ಒಳಗಡೆ ಔತ್ಕೊಂಡಿರ್ಬೇಕು ಸರಿಯಾಗಿ ನೋಡಯ್ಯ ಏನ್ ಮಾಡ್ದೆ ಇಲ್ರಿ ಬಂಗಾರದ ಏನು ಅವಳೇ ಕಣಯ್ಯ ಅದೇನ ನೋಡಬೇಕು ವಿಚಾರಿಸ್ಕೊಳಯ್ಯ ಅಯ್ಯೋ ಹೋಗಯ್ಯ ವಿಚಾರಿಸ್ಕೋ ನಿಮ್ಮ ಕೇಳ್ಕೊಂಡು ನಾನು ಅವಳನ್ನ ವಿಚಾರಿಸ್ಕೊಂಡ್ರೆ ಆಮೇಲೆ ಅವಳ ಗಂಡ ನಮ್ಮಿಬ್ರು ಚೆನ್ನಾಗಿ ವಿಚಾರಿಸ್ಕೊಂಡ್ಬಿಡ್ತಾನೆ ಗಾಡಿ ನೋಡಿ ಅವನ್ನೇ ಕರ್ಕೊಂಡು ಬಂದು ಇದ್ರ ತೀರ್ಮಾನ ಮಾಡ್ಸೋಣ ಬನ್ನಿ ಗಾರ್ಬೇಟೆ ಸುಮ್ಮನೆ ಕಟ್ಕೊಂಡು ಬಂದ್ರಿ ನಿಮ್ ಮೂಟೆ ರೇ ಸ್ವಾಮಿ ಯಾರಪ್ಪ ಒಂದ್ ಬೆಳ್ಳಿ ತಟ್ಟಬೇಕಾಗಿದೆಯಲ್ಲ ಮುಂದಂಗಡಿಗೆ ಹೋಗು ಅಯ್ಯ ಮುಂದಂಗಡಿಗೆ ಹೋಗು ಅಂತ ಹೇಳಿಲ್ಲ ನೈವೇದ್ಯ ಯಾವನೇ ಯಾವನು ಏನಯ್ಯ ನಾವು ಮಾನವಾಗಿ ಬಾಳ್ಬೇಕು ಮನೆ ಹಾಳು ಉಣ್ಣಿಸ್ಕೊಂಡು ಊರು ಬಿಡ್ಬೇಕು ಅದಕ್ಕೇನಂತೆ ಅನುಕೂಲವಾದ ಹಾಗೆ ಮಾಡೋಣ ಅಂದ್ರೆ ಮಾನ ಹೋದ್ರು ಸರಿ ನಿನಗೆ ಕಂಡೋನ್ ಗಂಟು ಮುಖ್ಯ ಅನ್ನು ಸಿಕ್ಕೋದಾದ್ರೆ ಕಂಡೋಂದೇನು ಊರ್ ನೋಡ್ದೆಲ್ಲ ಇರ್ಲಿ ಏಯ್ ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ ಅಯೋಗ್ಯ ನಾನೇನು ಯೋಗ್ಯ ಅಂತ ತಿಳ್ಕೊಂಡಿದ್ದೆ ಸರಿ ಗೊತ್ತಾಯ್ತು ಬಿಡಿ ಶುದ್ಧ ಕಳ್ಳ ಅಯ್ಯೋ ಅಯೋಗ್ಯ ಶುದ್ಧ ಕಳ್ಳ ಎಲ್ಲ ಒಂದೇ ಅರ್ಥ ಅಲ್ಲ ಯಜಮಾನ್ರೆ ಯಾರಿಗೆ ಹೇಳ್ತಿದ್ಯಾ ಈ ಮಾತುಗಳನ್ನ ಇಷ್ಟೊತ್ತು ಅವ್ರು ಯಾರಿಗೆ ಹೇಳಿದ್ರು ಅವರಿಗೆ ನಿನಗೆ ಕಣಯ್ಯ ನಿನಗೆ ಓ ಹಾಗ ವಿಳಾಸ ತಪ್ಪಾಯ್ತು ಬಿಡಿ ನಿನ್ನ ತಲೆ ಅರ್ಥ ತಿಳಿದ ಅನ್ನ ಹಾಕೋ ಧಣಿ ಹತ್ರ ಐದು ಬೀಳಾಗಿ ಮಾತಾಡ್ತಾ ಇದೆಯಲ್ಲಯ್ಯ ನಿನ್ನ ಹೆಂಡತಿ ಮೋಸ ಮಾಡಿ ಧಣಿ ಒಡವೆಗಳನ್ನ ಹಾಕ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ ಒಡವೆ ಗಂಟು ನನ್ನ ಹೆಂಡತಿ ಒಡವೆ ಗಂಟು ನನ್ನ ಹೆಂಡತಿ ನೈವೇದ್ಯ 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 ಏನೋ ಮಾಡಕ್ಕೂ ಏನೋ ಆಗ್ಬೇಕಲ್ಲಯ್ಯ ನೈವೇದ್ಯ ಬಂಗಾರಿ ಬಂಗಾರಿ ಏ ಬಂಗಾರಿ ಇವಳೇ ಯಜಮಾನ್ರೆ ಇವಳೇ ಈ ಒಡವೆಗಳೇ ಯಜಮಾನ್ರೆ ಅಷ್ಟು ಗೊತ್ತಾಗಲ್ಲೇನಯ್ಯ ಏ ಬಂಗಾರಿ ಏನೇ ಬಂಗಾರಿ ಯಜಮಾನ್ರಿ ಮೋಸ ಮಾಡಿ ಈ ಒಡವೆಗಳೆಲ್ಲ ಹಾರಿಸ್ಕೊಂಡು ಬಂದೇನೆ ನೀವು ಸುಮ್ಮನೆ ರೀ ಹಾರಿಸ್ಕೊಂಡು ಬಂದೇನೆ ಹೂಂತ ತಲೆ ಆಡಿಸ್ತೀಯ ನಿನಗಿಷ್ಟು ಧೈರ್ಯ ಬಂತೇನೆ ಮಳ್ಳಿ ಹಾಗಿದ್ದುಕೊಂಡು ನನ್ನ ಗೌರವಕ್ಕೆ ಇಟ್ಟು ಹಾಕೊಳ್ಳಿ ಇವತ್ತು ನೀನು ಹುಟ್ಟಲಿಲ್ಲ ಅನಿಸ್ತೀನಿ ಹೇಳೇ ನೀನೇ ಒಡವೆಗಳನ್ನ ಹಾರಿಸ್ಕೊಂಡು ಬಂದಿಯೋ ಅಥವಾ ಯಜಮಾನ್ರೆ ತಂದ್ಕೊಟ್ರು ಇಲ್ಲಯ್ಯ ನಾನಲ್ಲಯ್ಯ ಇವಳೇ ಅಂಗಡಿಗೆ ಬಂದ್ಲು ಇದೇನು ಅದೇನು ಅಂತ ಕೇಳಿದ್ಲು ಬೆಲೆ ಎಷ್ಟು ಅಂದ್ಲು ಅಂದ್ಲೆ ಒಡವೆಗಳನ್ನೆಲ್ಲ ಮೈ ಮೇಲೆ ಹಾಕೊಂಡ್ಲು ನನ್ನ ಕಣ್ಣು ಮುಚ್ಕೊಂಡು ತಲೆ ಕೆಳಕ್ ಹಾಕೊಳ್ಳಿ ಅಂತಂದ್ಲು ಕೊನೆ ಹೇಳ್ದೆ ಕೇಳ್ದೆ ಓಡ್ ಬಂದ್ಲು ಹೌದೇನೆ ನಿನಗಿಂತ ದುರ್ಬುದ್ಧಿ ಯಾಕೆ ಹುಟ್ಟು ಇವ್ರು ಸಂಬಳ ಕೊಡೋ ದೊಡ್ಡ ಮನುಷ್ಯ ಅನ್ನೋ ಧರ್ಮ ಕರ್ಮ ಅನ್ನೋ ಸ್ವಲ್ಪ ಆದ್ರೂ ನೋಡ್ಬಾರ್ದಾಗಿತ್ತೇನೆ ಸಾಯೋ ಆಗಿದ್ನೆಲ್ಲ ಎಲ್ಲಿಗೆ ಹೊತ್ಕೊಂಡು ಹೋಗ್ತೀಯಾ ಬೇಷ್ ಬೇಷ್ ಸರಿಯಾಗಿ ಹೇಳದೆ ಏನೇ ಆ ಸರಿಯಾಗಿ ಹೇಳೋದು ನಿನ್ಗೆ ಯಾವನೇ ಯಾವ ಬುದ್ಧಿ ಹೇಳ್ಕೊಟ್ಟವನು ನಿನ್ ತಲೆಯಲ್ಲಿರೋದೇನು ಮೆದುಳೋ ಜಡಿ ಮಣ್ಣು ಇದ್ಯಾಕೆ ನನ್ನ ಮೇಲೆ ಕಲಿಯುಗದ ಕರ್ಣ ಅಂತ ಖಿಲ್ಲ ತಗೊಂಡಿರೋ ಕಲ್ಕುಂಟೆ ಕಪ್ಪಾತ ಏನು ವಂಶ ಅಂತ ಹೇಳಿ ತಿಳ್ಕೊಂಡ್ಬಿಟ್ರಿ
ಅಂತ ವಂಶದಲ್ಲಿ ಹುಟ್ಟಿರೋ ಈ ಅಭಿನವ ಹರಿಶ್ಚಂದ್ರ ನೈವೇದ್ಯನ ಮಾನಾತಿಗೆ ಕೆಟ್ಟದಿಂದ ಕಾದ್ಕೊಂಡಿದ್ದರಿ. ಅಂಗಡಿ ಬಂದಂತೆ ಅದೇನು ಇದೇನು ತಲೆ ಕೆಳಗೆ ಹಾಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿ ಹೇಳಬೇಕಂದ್ರೆ ಓಡ್ ಬಂದಂತೆ. ಅಲ್ರಿ ಬಾಯಿಲ್ದಿರೋ ಈ ಮೂಗಿ ಇಷ್ಟೆಲ್ಲ ಹೇಗ್ರಿ ಮಾತಾಡ್ತಾಳೆ? ಸುಳ್ಳು ಹೇಳೋ ನಿಮ್ಮ ನಾಲ್ಗಿನ ಕಿತ್ ಕೈ ಕೊಡ್ಬೇಕೋ ಬೇಡ ಹೇಳ್ರಿ. ಹೇಳಯ್ಯ ಇವಳು ಮೂಗಿನೇ. ಹೌದೇನೆ ಅನುಕೂಲಯ್ಯ? ನಿಮ್ಮನ್ನೆತ್ತಿದಷ್ಟು ಎಮ್ಮೆ ಸಗಣಿ ಮೆತ್ತಿದ್ರು ಹೋಗ್ರಿ. ಇದು ಯಾಕಯ್ಯ ನೀನು ಹೀಗೆ ಆಡ್ತಿ? ಅಲ್ರಿ ನನ್ನ ಹೆಂಡತಿ ಮುಖ ತೋರಿಸಿದ್ರೆ ಅವಳಲ್ಲ ಅಂತೀರಿ, ಈ ಮೂಗಿನ ತೋರಿಸಿದ್ರೆ ಏನೇನೋ ಮಾತನಾಡಿದ್ಲು ಅಂತೀರಿ. ಏನ್ರಿ ಏನ್ರಿ ನಿಮ್ಮನ್ನ ಕಟ್ಕೊಂಡು ನಾನು ಎಲ್ರಿ ಸಾಯ್ಲಿ? ಇದು ಒಳ್ಳೆ ಕಷ್ಟಕ್ಕೆ ಬಂತೆ ಅಪ್ಪ ನೈವೇದ್ಯಪ್ಪ. ಅಯ್ಯ ಅನುಕೂಲಯ್ಯ ಇದು ಒಂದು ನನಗೆ ಅರ್ಥವಾಗ್ತಿಲ್ಲ. ಆ ಒಡವೆಗಳು ನನಗೆ ಕೊಡಿಸ್ಬಿಡ್ರಯ್ಯ. ಒಡವೆ ಇರೋದು ಈಕೆ ಮೈ ಮೇಲೆ, ಇದೆಲ್ಲ ಆಟ ಈಕೆಗೆ ಇರಬೇಕು. ನಿಂತಿದ್ದಾನೆ ನೋಡಿ ಮಹಾನುಭಾವ, ಕೇಳಿ ಇವನ್ನ. ನನ್ನೇನು ಕೇಳೋದು, ನನಗಿರೋ ಅಧಿಕಾರ ಇವಳ ಮೇಲೆ, ಇವಳು ಹಾಕೊಂಡಿರೋ ಒಡವೆ ಮೇಲಲ್ಲ. ಹರಿಶ್ಚಂದ್ರನಾಗ ಮಾತಾಡ್ಬೇಡ ಕಣಯ್ಯ, ಸುಮ್ನೆ ಒಡವೆ ಕೊಡ್ಸು. ನೀನ್ ಯಾವನೇ ಕೇಳೋಕೆ? ಏನಂತೆ ಏನಂತೆ ಅಯ್ಯ ಬೇಡ್ರಯ್ಯ ಬೇಡಯ್ಯ ಬೇಡ ಬೇಡಪ್ಪ. ಯಾಕಯ್ಯ ಈ ಜಗಳ ಯಾಕ್ರಯ್ಯ? ಸುಮ್ನೆ ಹೋಗ್ರಿ ಆಚೆ. ಇವತ್ತಿನ ಮರಿಗೆ ಈ ಮನೆ ಹೊಸಲು ತುಳಿದವನಲ್ಲ, ನಿಮ್ಮಂತ ಬುದ್ಧಿಗೇಡಿಗಳು ಸಾಹಸ ಮಾಡಿ ನನಗೆ ಎಂಥ ಅವಮಾನ ಆಯ್ತು ನೋಡಿ. ಯಾರಯ್ಯ ಬುದ್ಧಿಗೇಡಿ? ಮಹಾ ದೊಡ್ಡ ಮನುಷ್ಯ. ನನ್ನ ಮನೆಗೆ ಬಂದ ನೀನಂಥವನು? ವೇಷ್ ವೇಷ್ ಒಪ್ಪಿದೆ ಕಣೆ ನಿನ್ನ. ನಿನ್ನ ಮಂಕು ಅಂತ ತಿಳ್ಕೊಂಡಿದ್ನಲ್ಲ ನಾನು. ನೀನಲ್ಲಪ್ಪ ಮಂಕು, ನಾನು ಮಂಕ್ನೋರ್ ಅಪ್ಪನೋರ್ ಅಪ್ಪ ನಾನು. ನನ್ನ ರನ್ನ, ನನ್ನ ಬಂಗಾರ, ನನ್ನ ಚಿನ್ನ, ಆಹಾ ಮುಗಿ ಮೆಚ್ಚಿದೆ ನಾ ತಲೆದೂಗಿ. ನೋಡು ಇವುಗಳನ್ನೆಲ್ಲ ಈ ಒಡವುಗಳನ್ನೆಲ್ಲ ಹಾಕೊಳೋ ಹೊತ್ತಲ್ಲ, ಇದನ್ನೆಲ್ಲ ಪೆಟ್ಟಿಗೆಯಲ್ಲಿ ತೆಗೆದಿಟ್ಟು ಜೋರು ಬೀಗ ಹಾಕಿಬಿಡು. ಜೋರು ಬೀಗ ಹಾಕಿದ್ದೆ ಬೇಕಾದ್ರೆ ಒಂದು ಒರಳಕಲ್ಲು ಎತ್ತಿಟ್ಟುಡು. ಒರಳಕಲ್ಲು ಎತ್ತಿಟ್ಬಿಡ. ನೋಡು ಇವುಗಳನ್ನ ಈ ಒಡವುಗಳನ್ನ ಯಾರ ಕೈಲಿ ಕೊಡ್ಲು ಬೇಡ, ಈ ಒಡವುಗಳನ್ನ ಕೊಡ್ಲು ಬೇಡ, ಯಾರು ಹೇಳು ಬೇಡ. ಬಿಟ್ಟಿ ಗಂಟ್ ಸಿಕ್ಕಿದ್ರೆ ಜೋಡಿ ಬೀಗಾನ ಹಾಕ್ತೀರಿ, ಗಾಡಿನೂ ಬಿಡ್ತೀರಿ. ಕೊಡೇನ ನೋಡ್ವೆ. ಅಲ್ಲ ಇದೇನು ಇದು? ಇದೆ ಏನೇ ಒಡವುಗಳು ನೀನಲ್ವೇ ಗಿಟ್ಸಿದ್ದು? ಅವಳೆ ನಿನ್ನ ಬುದ್ಧಿಗಷ್ಟು ಬೆಂಕಿ ಹಾಕ. ಅಮ್ಮ ಸಿಂಗಾರಮ್ಮ ಈ ಪಾತ್ರೆ ಬೇಕಾಗಿತ್ತಲ್ಲ. ಇದೇನ್ ಮೈದ್ನರೆ ನಿಮ್ ಮನೇಲಿಲ್ವೇ? ಇದೆ, ಆದ್ರೆ ನಾನು ಸ್ಮಶಾನಕ್ಕೆ ಹೋಗಿ ಬರ್ಬೇಕಾದ್ರೆ ಕಂಡೋರ್ ಮನೆ ಪಾತ್ರನೇ ಬೇಕು, ಅದಕ್ಕೆ ಬೇಕು ಕೊಡಬಾರ್ದೆ. ಇದೇನಿದು ವಿಚಿತ್ರವಾಗಿದೆಯಲ್ಲ. ಅಲ್ಲಿಗೆ ಹೋಗಿ ಬಂದ್ಮೇಲೆ ಸಚಿತ್ರವಾಗೆಲ್ಲ ಹೇಳ್ತೀನಿ. ಸರಿ ತಗೊಂಡ್. ಮಂಗಳ ದಾರಿ ತಪ್ಪಿದನೆ. ನನ್ನ ಬಿಲ್ವ ವೇಶ್ಯ ಸಹವಾಸಕ್ಕೆ ಸಿಕ್ಕಿಬಿದ್ದನೆ. ನಾನಂತೂ ನಂಬಲಾರೆ, ಆದರೂ ಈಗಲೇ ಶಾಂತಳನ್ನು ಎಚ್ಚರಿಸಬೇಕು. ಹೌದು ಹೌದು ಶಾಂತ, ಶಾಂತ ನೀನು ಬಿಲ್ವನನ್ನು ನಿನ್ನ ಅಧೀನದಲ್ಲಿಟ್ಟುಕೊಳ್ಳಬೇಕು. ನಿನ್ನ ಸರ್ವಸ್ವವನ್ನು ವೇಷಿಯೋರ್ಗಳು ಯೋಚನೆ ಮಾಡಬೇಡ, ಇದು ಸಮಯವಲ್ಲ. ಹಿಮ್ಮೆಟ್ಟಿದರೆ
ಸೋಲು ಸಿದ್ಧ. ನಾನು ಹೇಳ್ತಿದ್ದೀನಿತೆ ಮಾವನವರೇ, ಇದು ನಿಜವೇ? ಮಗು, ಈ ಮುದಿನಾಲಿಗೆಗೆ ಸುಳ್ಳು ಹೇಳುವುದು ತಿಳಿಯದು. ಆದರೂ ಬಿಲ್ವನು ನನ್ನ ಹೆಮ್ಮೆಯ ಪುತ್ರನೆಂಬುದನ್ನು ಮಾತ್ರ ನೀನು ಮರೆಯಬೇಡ. ಚದುರೆ ನೀಗೈದ ಕುಶಲ ಕವಿಸಿದು ಸುಖದ ಮಲ ಚಾಲ ಬಾಲೆ ಬಲು ಚದುರೆ ನೀಗೈದ ಕುಶಲ ಕವಿಸಿದು ಸುಖದ ಮಲ ಚಾಲ ಬಾಲೆ ಬಲು ಚದುರೆ ನೀಗೈದ ಕುಶಲ ಕವಿಸಿದು ಸುಖದ ಮಲ ಬಾಲೆ ಚದುರೆ ನೀನಿರೆ ಜೀವನ ಪಾವನ ಚಪಲೆಯ ಚಂಚಲೆ ಬಾಲೆ ಚದುರೆ ನೀನಿರೆ ಜೀವನ ಪಾವನ ಬನರಮಣಿ ಬೊಲಿದು ಧುಮ್ಮು 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 ಕಿತ್ತದು ಕಬಸಕಿ ಧುಮ್ಮು 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 ಕಿತ್ತದು ಎಲ್ಲದೆ ಬಚ್ಚತ ಬನರಮಣಿ ಬೊಲಿದು ಧುಮ್ಮು 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 ಕಿತ್ತದು ಕಬಸಕಿ ಧುಮ್ಮು 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 ಕಿತ್ತದು
ಒಲವಿನ ತೀರವೇ ಪಯಣದರೆವು ತೀರಲು ಬೃಂಗಾಲಿ ಹಾಡಲು ಸಂಗಾತಿ ನೀನೀರೆ ಪಯಣವೆ ಬಾಳು ಸಂಗಾತಿ ನೀನೀರೆ ಪಯಣವೆ ಬಾಳು ಸದುಯಲೆಯಲ್ಲಿ ನೀ ಬೀಸುವ ಗಾಳಿಗೆ ಬಾಗುವಲತೆ ತೂಗು ತೂಗುರ ಸದುಯಲೆಯಲ್ಲಿ ನೀ ಬೀಸುವ ಗಾಳಿಗೆ ಬಾಗುವಲತೆ ಎಲೆ ಮಡಿಲಲ್ಲಿ ಮಣಿ ಮಾಲೆಯೊಲು ಮಾಲೆಯೊಲು ಎಲೆ ಮಡಿಲಲ್ಲಿ ಮಣಿ ಮಾಲೆಯೊಲು ಮಾಲೆಯೊಲು ಏಲು ಬದೆರದಲ್ಲಿ ನೀರಿನಲೇ ನೀರಿನಲೇ ಏಲು ಬದೆರದಲ್ಲಿ ನೀರಿನಲೇ ನೀರಿನಲೇ ಗಲಿ ಬೀಗಲಿ ಕುಯ್ಯಾಲೆ ಉಯ್ಯಾಲೆ 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 ನನ್ನ ಎದೆಯಲ್ಲೂ ನೋವು ಯಾತನೆ ಇರುತ್ತ ಚಿಮ್ಮಿ ಚಿಮ್ಮಿ ಬರುತ್ತಿದೆ. ಅವರು ಈ ದಿನ ಮನೆಗೆ ಬರಲಿ, ಧೈರ್ಯ ಮಾಡಿ ಕೇಳಿಯೇ ಬಿಡುತ್ತೇನೆ. ನಾನು ಏನು ತಪ್ಪು ಮಾಡಿದೆ ತಿಳಿಸುವರೆಂದು. ಆದರೆ ಹೇಗೆ ಎದುರಿಸಲಿ? ಹೃದಯವೇ ಹೂವಾಗ ಬೇಡ, ಕಲ್ಲಾಗು. ದೇವರೇ, ನನ್ನ ಪತಿಯನ್ನು ಎದುರಿಸುವ ಧೈರ್ಯ ನನಗೆ ಕೊಡು. ಚಂದ, ಕುಳಿತುಕೋ ಶಾಂತ. ನಿಮ್ಮ ಫಲಹಾರ ಇನ್ನೂ ಆಗಿಲ್ವೇನು ತೋರುತ್ತೆ, ತರ್ತೇನೆ, ಕುಳಿತುಕೊಳ್ಳಿ. ಮಲ್ಲಿಗೆ ಹೂವಿನ ಹಾರ, ನನ್ನ ಚಿಂತಾಮಣಿಗೆ ಮಲ್ಲಿಗೆ ಹೂವೆಂದರೆ ಎಷ್ಟು ಪ್ರೀತಿ. ಅವಳ ಕಪ್ಪು ಜಡಿಯಲ್ಲಿ ಮಲ್ಲಿಗೆ ಹೂವು ಎಷ್ಟು ಸೊಗಸಾಗಿ ಕಾಣುವುದು. ನಾನು ಹೋಗುವಾಗ ಈ ಹಾರವನ್ನು ತೆಗೆದುಕೊಂಡು ಹೋಗಬೇಕು. ನನ್ನ ಚಿಂತಾಮಣಿಯಂತೆ ಮಲ್ಲಿಗೆಯೂ ಕೋಮಲ ಪುಷ್ಪ. ನಾನು ಹೋಗುವಷ್ಟರಲ್ಲಿ ಒಣಗಿ ಹೋದರೆ? ಈಗಲೇ ಹೋಗಿ ಹಾರವನ್ನು ಕೊಟ್ಟು ಬರುತ್ತೇನೆ. ಅಷ್ಟು ಬಿಗವಾಗಿ ಬರ್ದಾಗಿತ್ತು. ಓ ಮನಸ್ಸೆ, ನೀನೇಕೆ ಉಯ್ಯಾಲೆಯಂತೆ ಅತ್ತಿನಿತ್ತ ಆಡ್ತಿರುವೆ?
ಹೂವಿನ ಹಾರವೇನಾಯ್ತು? ತಮ್ಮ ಪ್ರೇಯಸಿಗೆ ತೆಗೆದುಕೊಂಡು ಕೊಡಲು ಹೋದರೋ ಏನೋ. ಕಷ್ಟಪಟ್ಟು ಕಟ್ಟಿದವಳು ನಾನು, ಅದರ ಫಲ ಅವಳಿಗೆ. ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ದೇವ? ನೀವು ಕೈ ಹಿಡಿದರೆ ನಾನು ಹೇಗೆ ಹೂ ಕೀಳಲಿ? ನೀನು ಕೀಳಬಾರದೆಂದೇ ನಾನು ಕೈಯನ್ನು ಹಿಡಿದಿರುವುದು. ದೇವರ ಪೂಜೆ ಮಾಡುವುದಕ್ಕೆ ಹೂ ಬೇಕಾಗಿದೆ, ಕೈ ಬಿಡಿ. ಇದೇನು ಹುಡುಗಾಟ? ದೇವರ ಪೂಜೆಗೆ ಹೂವೇ ಬೇಕೇ? ಹೂವಿಲ್ಲದೆ ದೇವರ ಪೂಜೆ ಮಾಡಲು ಸಾಧ್ಯವೇ? ಶ್ರದ್ಧೆ, ಆಸಕ್ತಿ, ಭಕ್ತಿ, ಭಜನೆ ಇವುಗಳಲ್ಲಿ ಯಾವುದಾದರೂ ಸಾಕು. ಆ ಏಕಾಗ್ರತೆ ನಿಮಗಿರಬಹುದು, ಆದರೆ ನನಗೆ ಹೂವೇ ಬೇಕು. ಹಾಗಾದರೆ ತೆಗೆದು. ಎಷ್ಟು ಸುವಾಸನೆಯಾಗಿದೆ! ನನಗೆ ಮಲ್ಲಿಗೆ ಹೂವೆಂದರೆ ಬಹಳ ಆಸೆ. ಆದುದರಿಂದಲೇ ನಾನು ಇದನ್ನು ತೆಗೆದುಕೊಂಡು ಬಂದದ್ದು. ಎಲ್ಲಿ ಮುಡಿದುಕೋ. ನನಗಾಗಿ ಕಟ್ಟಿ ತಂದಿರಾ? ಶಾಂತ ಕಟ್ಟಿದ್ದಳು, ನಾನು ತೆಗೆದುಕೊಂಡು ಬಂದೆ. ನಿಜವಾಗಿ ಈ ಹೂಗಳನ್ನು ಕಟ್ಟುವಾಗ ಅವರು ಯಾವುದೋ ಯೋಚನೆಯಲ್ಲಿದ್ದರೋ ಏನೋ, ಹೂಗಳನ್ನು ಸರಿಯಾಗಿ ಕಟ್ಟಿಲ್ಲ. ಯಾಕೆ, ಹಾರ ಏನಾಗಿದೆ? ಅವರು ಈ ಹಾರವನ್ನು ಕಟ್ಟುತ್ತಿರುವಾಗ ಅವರ ಅಸ್ಥಿರತೆಯಿಂದ ಬೆರಳುಗಳು ಕಂಪಿಸುತ್ತಿದ್ದವೇನೋ. ನನಗೇನು ಹಾಗೆ ಕಾಣುವುದಿಲ್ಲವಲ್ಲ? ಹೆಣ್ಣಿನ ಪಳಗಿದ ಕೈ ಇದನ್ನು ಕಟ್ಟಿದಂತಿಲ್ಲ. ನಮ್ಮ ತಂದೆ ಇವರ ಆರೋಗ್ಯ ಚೆನ್ನಾಗಿಲ್ಲ, ಎಲ್ಲೋ ಅವರ ದೇಹಸ್ಥಿತಿ ವಿಚಾರವಾಗಿ ಯೋಚಿಸುತ್ತಾ ಅವಳು ಮಾಲೆ ಹೆಣೆದಿರಬೇಕು. ನಿಮ್ಮ ತಂದೆಯವರಿಗೆ ದೇಹಾಲಸ್ಯವಾಗಿದೆಯೇ? ಏನಾಗಿದೆ? ಮುಪ್ಪು ಕವಿಯುತ್ತಾ ಬಂದಿದೆ, ಹಾಸಿಗೆ ಹಿಡಿದು ಮಲಗಿ ಬಿಟ್ಟಿದ್ದಾರೆ. ಅವರನ್ನು ನೋಡಿಕೊಳ್ಳುವವರು ಯಾರು? ಶಾಂತ ನನಗಿಂತ ಚೆನ್ನಾಗಿ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾಳೆ. ಆದರೂ ನಿಮ್ಮ ತಂದೆಯವರ ಸೇವೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ಅವರಿಗೆ ಗುಣವಾಗುವವರೆಗೂ ನೀವು ಅಲ್ಲಿಯೇ ಇರಬೇಕೆಂದು ನನ್ನ ಪ್ರಾರ್ಥನೆ. ನಾನು ಇಲ್ಲಿಗೆ ಹೇಗೆ ಬಾರದಿರಲಿ ಚಿಂತ? ನಿನ್ನನ್ನು ಒಂದು ದಿನ ಕಾಣದೇ ಇದ್ದರೆ ನನಗೆ ಎಷ್ಟು ಕಷ್ಟವಾಗುತ್ತದೆ ಗೊತ್ತೇ? ನಿಮ್ಮನ್ನು ಕಾಣದೆ ನಾನು ಸುಖವಾಗಿರುವನೆಂದು ಭಾವಿಸಿದಿರ, ಆದರೆ ಕರ್ತವ್ಯ ನಮ್ಮ ಸಂತೋಷಕ್ಕಿಂತಲೂ ಹೆಚ್ಚಿನದು. ಹೋಗಿ ಬನ್ನಿ. ಶಕ್ತಿಯಾಗಿದ್ದಾರೆ, ಏನು ಆಹಾರ ಸಹ ತೆಗೆದುಕೊಳ್ಳಿಲ್ಲ. ನೀವಾದರೂ ಸ್ವಲ್ಪ ಹಾಲು ಕೊಟ್ಟು ನೋಡಿ. ನೀವು ಅವರಿಗೆ ಬಲವಂತ ಮಾಡಲಿಲ್ಲವೇ? ನಾನು ಎಷ್ಟು ಹೇಳಿದೆ, ಅವರು ಏನಂದರು? ನಾನು ಬದುಕಿದ್ರೆ ಏನೇನು ನೋಡಬೇಕಾಗಿದೆಯೋ, ನನ್ನ ಮುದಿಕಣ್ಣುಗಳು ಈ ಅನ್ಯಾಯವನ್ನು ನೋಡಲಾರವು ಮಗು. ಸಜೀವವಾಗಿ ಚಿಂತೆಯಲ್ಲಿ ಉರಿಯುವುದಕ್ಕಿಂತಲೂ ಸತ್ತು ಚಿತೆಯಲ್ಲಿ ಒಂದೇ ಬಾರಿಗೆ ಭಸ್ಮವಾಗಲು ನನ್ನನ್ನು ಬಿಡು ಎಂದರು. ನನಗಿನ್ನು ಬಿಡಿಸು. ನಾನು ಕೃಷ್ಣನ ಪಟ್ಟಕ್ಕೆ ಹಾಕ್ಬೇಕು ಅಂತ ಹೂನ್ಹಾರವನ್ನು ಉಯ್ಯಾಲೆ ಮೇಲಿಟ್ಟಿದ್ದೆ.
ನೀವೇನಾದ್ರೂ ನೋಡಿದ್ರ? ಅನ್ನ ಬಿಸಿ, ಸ್ವಲ್ಪ ಬೀಸು. ನೀವೇನಾದ್ರೂ ನೋಡಿದ್ರ ಹೂನ್ಹಾರ? ಹ್ಮ್. ಎಲ್ಲಿಟ್ಟಿದ್ದೀರಿ ಹೇಳಿ, ನಾನು ಮಲಗೋಕ್ ಮುಂಚೆ ದೇವ್ರ ಪಟ್ಟಿ ಕುಡಿಸ್ಬೇಕು. ಹಾರ ನನ್ನ ಬಳಿಯಲ್ಲಿಲ್ಲ. ಯಾರಿಗಾದ್ರೂ ಕೊಟ್ಟಿರಾ? ಹ್ಮ್. ಹೆಂಡತಿ ಸೀತೆ ಅಂತಿರುವಾಗ ಗಂಡನು ರಾಮನಂತಿರಬೇಕೆ ಹೊರತು ಕೃಷ್ಣ ಅಂತಿರಬಾರ್ದು ಎಂದು ಹಿಂದೊಮ್ಮೆ ನೀವೇ ನನಗೆ ಹೇಳಿದ್ರಿ. ಸೀತಾ ಮಾತೆಯ ಪಾದದ ಧೂಳಿನ ಯೋಗ್ಯತೆಯೂ ಸಹ ನನಗಿಲ್ಲ. ಆದರೆ ಶಾಂತ, ನಿಲ್ಲಿ ಪ್ರಭು. ನನ್ನ ಎದೆಯಿಂದ ಜ್ವಾಲಾಮುಖಿ ಆಗಿದೆ. ಗಂಡನು ತಪ್ಪುದಾರಿ ಹಿಡಿದಾಗ ಹೆಂಡತಿಯು ನಿರ್ಜೀವ ಗೊಂಬೆಯಂತೆ ಸುಮ್ಮನಿರಬಾರದು, ಗಂಡನಿಗೆ ವಿವೇಕವನ್ನು ಹೇಳಿ ಸನ್ಮಾರ್ಗಕ್ಕೆ ತರಬೇಕು ಎಂದು ನೀವೇ ನನಗೆ ಉಪದೇಶ ಮಾಡಿದ್ರಿ. ನಿಮ್ಮ ಮಾತಿನಿಂದೆಯೇ ನಾನು ನಡೆಯುತ್ತಿದ್ದೇನೆ. ಇನ್ನಾದ್ರೂ ಆ ಹೆಂಗಸಿನ ಸಾಹಸ ಬಿಟ್ಬಿಡಿ. ಶಾಂತ, ನಾನು ಗಂಡಸು, ನನ್ನನ್ನು ತಡೆಯುವ ಅಧಿಕಾರ ನಿನಗಿಲ್ಲ ಎಂದು ನೀವು ಅಗ್ನಿ ಸಾಕ್ಷಿಯಾಗಿಯೂ ಗುರು ಹಿರಿಯವರ ಮುಂದೆ ಕಟ್ಟಿದಿರೋ ಅಂದಿನಿಂದ ನಿಮ್ಮ ಮೇಲೆ ನನಗೆ ಅಧಿಕಾರವಿದ್ದೇ ಇದೆ. ತಪ್ಪು ಮಾಡ್ತೇನೆ, ನಾನು ಅಪರಾಧಿ ಎಂದು ನನಗೆ ಗೊತ್ತಿದೆ. ಆದರೆ ಸೂಚಿಗಳು ಕಬ್ಬಿಣವನ್ನು ಆಕರ್ಷಿಸುವಂತಾಗಿದೆ ನನ್ನ ಸ್ಥಿತಿ. ನಾನು ಚಿಂತಾಮಣಿಯನ್ನು ಬಿಡಲಾರೆ ಶಾಂತ, ಬಿಡಲಾರೆ. ಸಾಲದುದಕ್ಕೆ ನಾನು ಅವಳ ಪ್ರೇಮದ ಸೆರೆಯಾಳು ಎಂದು ವಾಗ್ದಾನ ಮಾಡಿದ್ದೇನೆ. ಶಾಂತ, ನಾನು ನಿನ್ನಲ್ಲಿ ಅಪರಾಧಿ, ನನ್ನನ್ನು ಕ್ಷಮಿಸು, ಕ್ಷಮಿಸು. ವಾಗ್ದಾನ? ಅವಳಿಗೆ ವಾಗ್ದಾನ ಕೊಡಲು ನಿಮಗೆ ಅಧಿಕಾರವಿಲ್ಲ. ಅವಳಿಗಿಂತ ಮುಂಚೆ ನೀವು ನನಗೆ ವಾಗ್ದಾನ ಕೊಟ್ಟಿದ್ದೀವ್ರಲ್ವೇ, ಜ್ಞಾಪಿಸಿಕೊಳ್ಳಿ. ಮದುವೆಯ ದಿನ ಧರ್ಮೇಚ ಅರ್ಥೇಚ ಕಾಮೇಚ ನಾದಿಗ್ರಾಮಿ ಎಂದು ನನ್ನ ಕೈಗಳನ್ನು ಹಿಡಿದು ಪ್ರಮಾಣ ಮಾಡಲಿಲ್ಲವೇ? ಶಾಂತ, ನಿನ್ನ ಮಾತು ಅತಿಯಾಯಿತು. ನಿನ್ನ ಉಪದೇಶ ನನಗೆ ಬೇಕಿಲ್ಲ. ಬಾಳಿನ ದೂಳಿ ಸಾಗುವುದನ್ನು
ಒಂದಕ್ಕಿಪ್ಪತ್ತು ಇಪ್ಪತ್ತಕ್ಕೆ ಒಂದು ಬಂಗಾರಿ ಕರೆ ನಿಮ್ಮ ಅಕ್ಕನ್ನ ಅವ್ರ ಪಾತ್ರೆ ತಗೊಂಡೋಗ್ಲಿ ಒಂದಕ್ಕಿಪ್ಪತ್ತು ಇದೇನ ಆಶ್ಚರ್ಯ ಮೈತನ್ರೆ ಇದೆಲ್ಲ ನಮ್ ಪಾತ್ರೆ ಇದ್ ಹಾಗೆ ಇದೆಯಲ್ಲ ನಮ್ ಪಾತ್ರೆ ಮರಿ ಹಾಕ್ತೆ ಪಾತ್ರೆ ಎಲ್ಲಾದ್ರೂ ಮರಿ ಹಾಕತ್ತೆ ಮಂತ್ರಸಿದ್ಧಿ ಮಹಾತಾಯಿ ಮಂತ್ರಸಿದ್ಧಿ ಒಂದಕ್ಕಿಪ್ಪತ್ತು ಒಂದಕ್ಕಿಪ್ಪತ್ತು ಇಪ್ಪತ್ತಕ್ಕೆ ಒಂದು ಇಪ್ಪತ್ತಕ್ಕೆ ಒಂದು ಒಂದಕ್ಕಿಪ್ಪತ್ತು ಹಾಗಂದ್ರೆ ಏನ್ ಇದನ್ರೆ ನೋಡಿ ನಿಮ್ಮ ಪಾತ್ರೆ ತಗೊಂಡು ನಾನು ಸ್ಮಶಾನಕ್ಕೆ ಹೋಗ್ತೀನಿ ಅಂತ ಹೇಳಿರ್ಲಿಲ್ವೇ ಇದಕ್ಕೋಸ್ಕರವೇ ಅಲ್ಲಿ ನನ್ನ ಮಹಾಮಂತ್ರವಾದಿ ಗುರುಗಳೊಬ್ಬರಿದ್ದಾರೆ ನಗ ನಾಣ್ಯ ಪಾತ್ರೆ ಹೊರಟಿ ಅದು ಇದು ಏನ್ ಕೊಟ್ಟರು ಒಂದಕ್ಕಿಪ್ಪತ್ತು ಮಾಡ್ಕೊಡ್ತಾರೆ ಅವ್ರ ಅನುಗ್ರಹವೇ ಈ ಒಂದಕ್ಕಿಪ್ಪತ್ತು ಹಾಗಾದ್ರೆ ಅವ್ರ ನಮ್ಮ ಮನೆಗೆ ಕರ್ಕೊಂಡು ಬರ್ತೀರಾ ಅವ್ರನ್ನೇ ನಿಮ್ಮನೆಗೆ ಅವ್ರ ಹಾಗೆಲ್ಲ ಬರೋರಲ್ಲ ಒಬ್ಬರತ್ರ ಮಾತಾಡೋರಲ್ಲ ಸದಾ ಶ್ಮಶಾನವಾಸಿ ಮೇಲಾಗಿ ಮಧ್ಯರಾತ್ರಿ ಸಂಚಾರಿ ಅದರಲ್ಲೂ ಗಾಳಿ ಮೇಲೆ ಸವಾರಿ ಏನೋ ನನ್ನ ಪೂರ್ವ ಪುಣ್ಯ ನನ್ನ ಕಂಡ್ರೆ ಅವರಿಗೆ ಪ್ರಾಣ ಮೈದನ್ರೆ ಮೈದನ್ರೆ ನನಗಾಗಿ ದೊಡ್ಡ ಮನಸ್ಸು ಮಾಡಿ ಅವರನ್ನ ಇಲ್ಲಿಗೆ ನಿಮ್ಮಯ್ಯ ಕೈ ಮುಗಿತೀನಿ ಒಳ್ಳೆ ಸಂಕಟಕ್ಕೆ ಬಂತೆ ಈಗ ನೋಡಿ ನಾನೇನೋ ಪ್ರಯತ್ನ ಪಡ್ತೇನೆ ಅವ್ರ ವಿಷಯ ಹೀಗೆ ಅಂತ ಹೇಳೋಕ್ ಬರಲ್ಲ ಹೆಚ್ಚು ಕಡಿಮೆ ಆದ್ರೆ ನಾನು ಹೊಣೆಯಲ್ಲ ಅದೇನಾದ್ರಾಗ್ಲಿ ನೀವ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ನನಗ್ಯಾಕೆ ಕಷ್ಟ ನಿಮ್ ಅದೃಷ್ಟ ನೋಡಿ ಇವತ್ತು ಮಧ್ಯರಾತ್ರಿ ಅವ್ರು ಇಲ್ಲಿಗೆ ಬರ್ತಾರೆ ಮಾತಾಡ್ಕೊಳ್ಳಿ ತಗೊಳ್ಳಿ ನಿಮ್ ಪಾತ್ರೆ ಇಲ್ಲ ಇಲ್ಲ ಇಟ್ಕೊಳ್ಳಿ ಪರರ ಪದಾರ್ಥ ನನಗೆ ಪಾಷಾಣ ಪರಮ ಗುರುಗಳ ಅನುಗ್ರಹವಿರುವಾಗ ಹೆರವರ ಪದಾರ್ಥ ನನಗೇಕೆ ಬೇಕು ತಗೊಳ್ಳಿ ಹಾಗಾದ್ರೆ ಅವರು ಬಂದೇ ಬರ್ತಾರಲ್ಲ ಕಣ್ಣಿಗೆಣ್ಣೆ ಬಿಟ್ಕೊಡ್ತಾದ್ರಿ ನಿಮಗೆ ದಶೆ ಒಕ್ಕಿಸ್ತು ಖಂಡಿತ ಒಕ್ಕಿಸ್ತು ಒಂದಕ್ಕಿಪ್ಪತ್ತು 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 ಈಗ ನೀವು ಹಾಕೋ ಪದಾರ್ಥ ಈ ಒಡವೆಗಳು ತಗೊಳ್ಳಿ ಚಿನ್ನ ಬೆಳ್ಳಿ ಪದಾರ್ಥಗಳನ್ನು ನಾವು ಕೈಯಾರ ಮುಟ್ಟುವುದಿಲ್ಲ ಕಣ್ಣಿಂದ ನೋಡುವುದಿಲ್ಲ ಆದ್ರಿಂದ ನೀನೇ ನಿನ್ನ ಕೈಯಾರ ಆ ಕಳಸದ ಮಡಿಕೆಯಲ್ಲಿ ಹಾಕು ಬರ್ಲಿ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಬಂದೆ Oh.
ಗೊತ್ತಾ ಇವನ್ ಯಾರೇ ಜಡೆ ಮುನಿ ಮತ್ತು ಅಧಿಕ ಪ್ರಸಂಗಿ ಮಿಥ್ಯಾಲಾಪಿ ಒಂದಿಬ್ಬರು ಕುಳಿತುಕೊಳ್ಳಿ ಕಟ್ಟಿಕೊಳ್ಳಿ ಆ ಬಟ್ಟೆಯಿಂದ ಕಣ್ಣುಗಳನ್ನು ಎಲ್ಲೇ ಇಬ್ಬರು ಹೇಳಿ ಓಂ ರೀಂ ರಾಮ್ ರೋಂ ಓಂ ರೀಂ ರಾಮ್ ರೋಂ ಓಂ ಹ್ರೀಂ ಹಾಂ ಹ್ರೂ ಓಂ ಹ್ರೀಂ ಹಾಂ ಹ್ರೂ ಓಂ ಹ್ರೀಂ ಹಾಂ ಮುಗಿಯುತ್ತೇನೋ ನಾಪತ್ತೆಯಾಗಿದ್ದಾರೆ ಇರ್ಲಿ ಆಯ್ತು ತಾನೆ ಒಂದಕ್ಕೆ ಇಪ್ಪತ್ತು ನಿಮ್ ಇಪ್ಪತ್ತು ಒಂದಿಷ್ಟು ಬೆಂಕಿ ಹಾಕ್ತು ಒಡವೆಗಳೆಲ್ಲ ಹಾರಿಸ್ಕೊಂಡು ಕಲ್ಲು ಮಣ್ಣು ತುಂಬಿಸ್ಬಿಟ್ಟು ಓಡಾಗಿದ್ದಾರಲ್ಲ ಕಲ್ಲು ಮಣ್ಣು ನಾನು ಮೊದಲೇ ಹೇಳಿದ್ದೀನಿ ಅವ್ರ ವಿಷಯ ಹೀಗೆ ಅಂತ ಹೇಳೋಕ್ ಬರಲ್ಲ ಅಂತ ನಾನೇನ್ ಮಾಡ್ಲಿ ನನಗದೆಲ್ಲ ಗೊತ್ತಿಲ್ಲ ನನ್ ಒಡವೆ ತಂದ್ಕೊಟ್ರೆ ಸರಿ ಇಲ್ದಿದ್ರೆ ನಾನ್ ಸುಮ್ಮನೆ ಬಿಡೋದಿಲ್ಲ ನೋಡಿ ನೋಡಿ ಹೆಚ್ಚು ಕಡಿಮೆ ಆದ್ರೆ ನಾನು ಹೊಡೆಯಲ್ಲ ಅಂತ ಮೊದಲೇ ಹೇಳಿದ್ದೀನಿ ನೀವ್ ಇದಕ್ಕೆಲ್ಲ ಮಾತಾಡ್ದ ನಾಯಿಲ್ಲ ನಿಲ್ಲಿ ನಿಲ್ಲಿ ನಿಮ್ ನ್ಯಾಯ ಆಗಿದೆ ನನಗೆ ಬೇಕಾಗಿಲ್ಲ ನನ್ ಒಡವೆ ತಂದ್ಕೊಟ್ರೆ ಸರಿ ಇಲ್ದೇ ಇದ್ರೆ ವಿಷ ತಗೊತೀನಿ ನನಗೊಳ್ಳೆ ಗ್ರಾಹಕ ಆರಕ್ ಬಂತೆ ಈಗ ನೋಡಿ ನಿಮ್ಗೋಸ್ಕರ ಶ್ಮಶಾನದವರೆಗೂ ಹೋಗ್ಬಿಟ್ಟು ಬರ್ತೀನಿ ಅವ್ರಿಗೊಂದು ವೇಳೆ ಸಿಕ್ಕಿದ್ರೆ ನಿಮಗೆ ಪೌರ್ಣಮಿ ಸಿಕ್ಕದೇ ಇದ್ರೆ ಅಮಾವಾಸ್ಯ ಅಂತ ತಿಳ್ಕೊಂಡು ನಿಮ್ಗೆ ಹಾಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಅಷ್ಟೇ ಓಂ ರೂಂ ರಾಮ್ ರೀಂ 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 ಓಂ ರಾಮ್ ರೀಂ ಓಂ ರೂಂ ರಾಮ್ ಹುಣಸೆ ಹಣ್ಣು ತಗೊಳ್ತೀರಾ ಬೆಟರ್ ಹಣ್ಣಮ್ಮ ಬೆಟರ್ ಹಣ್ಣು ಪಾವಲಿಗೆ ಎಂಟು ಏನು ದುಡ್ಡಿಲ್ವೆ ಯಜಮಾನ್ರು ಕೇಳಮ್ಮ ಯಜಮಾನನ್ನ ಏನು ಹೊರಗೋಗಿದ್ದಾರ ಅಮ್ಮ ದುಡ್ಡು ಗಿಟ್ಟು ಬೇಡಿ ಏನಾದ್ರು ಹಳೆ ಪಳೆ ಬಟ್ಟೆ ಇದ್ರೆ ಕೊಡಿ ಹಣ್ಣು ಕೊಡ್ತೀನಿ
ನಾನೇ ಗೆದ್ದೆ ಮನೆ ಯಜಮಾನ ನಾನೇ ಗೆದ್ದೆ ಬಾಯಿ ಬಿಡ್ಕೊಂಡು ಗೊತ್ತಿಲ್ಲ ಕಡೆ ಕತ್ತೆ ಹೇಳ್ದಷ್ಟು ಮಾಡು ಇಲ್ಲೇ ಮುಗಿ ಸಾವ ಅಂತ ಬಂತೆ ಬಾರೆ ಕೂತ್ ಕಡೆ ನನ್ ಮಾತು ಕೇಳಪ್ಪ ಅಂದ್ರೆ ಏನೇ ನಮ್ಗಿನ್ನೇನೇ ಬರ್ತೆ ನಿನಗೆ ಮೈ ತುಂಬಾ ಒಡವೆ ನನಗೆ ಕೈ ತುಂಬಾ ಸುಟ್ಟು ಇನ್ನು ಎಲ್ಲ ನಾನೇ ರಾಣಿ ನೀನೇ ರಾಜ ಅಲ್ಲ ನೀನೇ ರಾಣಿ ನಾನೇ ರಾಜ ಕಡೆ ಮುಗಿ ಹೇಳಿ ನಿಮ್ಮಕ್ಕನಿಗೆ ಟೋಪಿ ಹಾಕ್ಬಿಟ್ಟು ಪಡ್ಕೊಂಡ್ ಬಂದ್ಬಿಟ್ಟೆ ಕಡೆ ಹೊರಗೋಣ ಜೋಳಿಗೆಯಲ್ಲಿ ಜೋಳಿಗೆಯಲ್ಲಿ ಅಯ್ಯೋ ಕಣಿ ಜೋಳಿಗೆ 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 ಕೊಟ್ಟು ಹುಣಸೇಣ್ಣು ತಗೊಂಡ್ಯ ಹುಣಸೇಣ್ಣು ತಗೊಂಡ್ಯ ಹುಣಸೇಣ್ಣು ತಗೊಂಡ್ಯ ಅಯ್ಯೋ ವರದ ಅಯ್ಯ ಅಯ್ಯ ನೀನು ನನಗೊಂದು ಗುಟ್ಟಾದ ಕೆಲಸ ಮಾಡ್ಬೇಕಲ್ಲ ಅನುಕೂಲ ಧನಿ ಕೆಲಸಕ್ಕೆ ಅನುಕೂಲ ಯಾವತ್ತಿಗೂ ಅನುಕೂಲ ಅಪ್ಪಣೆ ಆಗ್ಲಿ ತುಂಬಾ ದುಡ್ಡು ಕೊಟ್ಟು ತಂದಿದ್ದೀನಿ ಈ ವಶೀಕರಣ ಯಂತ್ರನ ಈ ಯಂತ್ರನ ನನಗೆ ಬೇಕಾದವರು ಕೊರಳು ಕಟ್ಟಿದ್ರೆ ಸೂರ್ಯ ಮುಳುಗಿದ ತಕ್ಷಣ ಅವ್ರ ಬುದ್ಧಿ ತಿರುಗಿ ನಾನಿರೋ ಜಾಗಕ್ಕೆ ಓಡ್ ಬಂದ್ ಬಿಡ್ತಾರಂತೆ ಅದಕ್ಕೆ ನೀನಿದನ್ನ ಬನ್ನಿ ಬನ್ನಿ ಒಳ್ಳೆ ಸಮಯಕ್ಕೆ ಬನ್ನಿ ಇವತ್ತು ಬುಧವಾರ ಒಡವೆ ಕೊಡಿ ಹಣ ಎಷ್ಟು ನನಗೆ ನೀವು ಒಂದ್ ಕೆಲಸ ಮಾಡ್ಕೊಟ್ರೆ ಹಣನೇ ಬೇಡಿ ನಾನೇ ಇನ್ನೊಂದು ಉಡುಗೆನೂ ಕೊಡ್ತೀನಿ ಏನ್ ಕೆಲಸ ಇದ್ಯಾಕ ಅನುಮಾನ ಒಂದ್ ಯಂತ್ರ ಕೊಡ್ತೀನಿ ಅದನ್ನ ನಿಮ್ ಸ್ನೇಹಿತೆ ಚಿಂತಾಮಣಿ ಕೊರಳು ಕಟ್ಟಬೇಕು ಅಷ್ಟೇ ಏನ್ರಿ ಕತ್ತೆಗಾಗ ವಯಸ್ಸಾಗಿದೆ ಯಾರತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ಒಂದ್ನ ನೋಡ್ಬೇಕು ಕೊಡ್ರಿ ಏ ಯಾರತ್ರ ನಿನ್ ದರ್ಪ ಒಡವೆ ಕೊಡಲ್ಲ ಹೋಗು ನಿಮ್ ಯೋಗ್ಯತೆಯನ್ನು ಬಿಟ್ರು ಕರ್ಕೊಂಡ್ಬರ್ತೀನಿ ದಾರಿ ನಮ್ಮ ಮನೆಯವ್ರನ್ನ ಹೋಗು ಕಂಡಿದ್ದೀನಿ ನೋಡ್ದೇನೆ ಅವಳ ದುರಹಂಕಾರನ ಬುದ್ಧಿ ಇಲ್ಲ ಸರಿಯಾಗಿ ಹೇಳ್ದೆ ನಿಮ್ಗೆ ಒಳ್ಳೇದಿಕ್ಕೆ ಹೇಳೋದು ಮಣಿ ನಿಮ್ಗೆ ಸಣ್ಣತನ ಚೆನ್ನಲ್ಲ ನನಗೆ ಬುದ್ಧಿ ಹೇಳ್ತೀಯ ಏಯ್ ನನ್ ದುಡ್ಡು ನನ್ನಿಷ್ಟ ನೀನ್ ಯಾವನ್ ಕೇಳೋಕೆ
ಹಾಗಾದರೂ ಮಾಡಿ ನೀನೇ ಅವಳ ಕುತ್ತಿಗೆ ಕಟ್ಬಿಟ್ಟು ಬರಬೇಕು ಹಾ ಹ್ಮ್ ಈ ಕೆಲಸ ಮಾಡಿದ್ರೆ ಸರಿ ಇಲ್ದಿದ್ರೆ ನೀನು ಅಂಗಡಿಗೆ ಬರಬೇಕಾದಿಲ್ಲ ಆ ಕಣಿ ಬೇಡಯ್ಯ ನಿನ್ ಕಣಿ ಸರಿ ಬಿಡಿ ಇಲ್ ಕೊಡಿ ಕಟ್ಟು ಬರ್ತೀನಿ ಎಲೆ ನಾಯ ನಿನ್ನಯ ಬುದ್ಧಿವಂತಿಕೆ ಎಲೆಯ ನಾಯುವುದೊಂದೆ ಎಂದು ತಿಳಿಯಲು ಬೇಡ 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 ಈ ಕಾರ್ಯದಲ್ಲಿ ನೀನು ಜಯಶಾಲಿಯಾಗಿ ಆ ಧಣಿಗೂ ಬುದ್ಧಿ ಬರಲಿ ನನಗೂ ನಿನಗೂ ಪುಣ್ಯ ಬರಲಿ ಎಂಬುದಾಗಿ ಹೇಳಿ ಕಟ್ಟುವಂತಾವನಾಗುತ್ತಾನೆ ಅನುಕೂಲ ಅನುಕೂಲ ಏನಂದೆ ನಾನು ಅವರನ್ನು ಇಷ್ಟು ಪ್ರೀತಿಸುವುದು ಸರಿ ಇಲ್ಲವೇ ಅವರನ್ನು ಅಂತಲ್ಲ ಯಾರಲ್ಲೂ ಇಷ್ಟು ಪ್ರೀತಿ ಸರಿಯಲ್ಲ ಪ್ರೀತಿಗೂ ಒಂದು ಮಿತಿ ಇರಬೇಕು ಮಿತಿ ಪ್ರೀತಿಗೂ ಮಿತಿ ಅಬ್ಬ ನಾನು ಅಂದ್ರೆ ಅವರಿಗೆ ಎಷ್ಟು ಪ್ರೀತಿ ಎಷ್ಟು ಸಂತೋಷ ನಿಜವಾಗಿಯೂ ಅಮ್ಮ ಅವರು ನನ್ನ ಪಾಲಿನ ದೇವರು ನಾನು ದಿನವೂ ಪೂಜಿಸುವ ವರದರಾಜನೇ ಅವರ ರೂಪವಾಗಿ ಬಂದು ನನ್ನ ಕೈ ಹಿಡಿದಿದ್ದಾರೆ ಆ ದೇವರ ಸೇವೆಯಲ್ಲೂ ಮಿತಿ ಇರಬೇಕೇ ಅಮ್ಮ ಅವರಿಗೀಗ ನಿನ್ನಲ್ಲಿರುವ ಪ್ರೀತಿ ನಾನು ಬಲ್ಲೆ ಚಿಂತಾಮಣಿ ನಾನು ಇಲ್ಲವೆನ್ನುತ್ತಿಲ್ಲ ಆದರೂ ಇದು ಎಷ್ಟು ದಿನದ್ದು ಹೇಳು ನೀನೇನು ಅವರ ಕೈಸಿದ ಹೆಂಡತಿಯೇ ಎಷ್ಟಾದರೂ ಅಮ್ಮ ಸಾಕು ಮಾಡು ಈ ಕೆಟ್ಟ ನುಡಿಗಳಿಂದ ನಮ್ಮಿರುವರ ಪ್ರೇಮಕ್ಕೆ ಕೆಸರು ಬಳಿಯಬೇಡ ಅವರು ನನ್ನ ಪಾಲಿನ ದೇವರು ನಾನು ಅವರ ದಾಸಿ ನನ್ನ ಆನಂದ ನಿನಗೂ ಕಣ್ಣುರಿಯೇ ಅಮ್ಮ ನಾನು ಸುಖವಾಗಿರುವುದು ನಿನಗೆ ಬೇಕಾಗಿಲ್ಲವೇ ಅಮ್ಮ ಬನ್ನಿ ಚಿಂತಾಮಣಿ ಕಾಂತ ಬಿಲ್ವಾ ಬಿಲ್ವಾ ಕರಿ ಹರಿಯ ಆ ಸುಪ್ತಿಯ ತಳ್ಳಿ ಸಿರಿಯ ಸಾರನುತ ಪುರದ ಮಂಚದಿಂ ಧುಮುಕಿ ಕರವೀತ ವಿರಂಜನ ಕೈಲಾಘವಲ್ಲದೆ ಭರದಿ ಹನುಮನಿತ್ತ ಉಗೆಯನು ದಾಂಟಿ ಗರುಡನೊದಗುತ್ತಿರೆ ತಿರುಗಿ ನೋಡದೆ ಬಂದೆ ಕರುಣವ ತೋರನಗೆ ನಮೋ 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 ಶ್ರೀ ಕೃಷ್ಣ ಎಷ್ಟು ವಾತ್ಸಲ್ಯ ಎಷ್ಟು ಪ್ರೀತಿ ಪ್ರಭು ನಿನಗೆ ಅದರಲ್ಲಿ ಒಂದ್ ಎಳ್ಳಷ್ಟಾದ್ರೂ ನನ್ನ ಬಿಲ್ವನಿಗೆ ನನ್ನ ಮೇಲೆ ಇಲ್ಲದೆ ಹೋಯ್ತೆ ಅಯ್ಯೋ ಬಿಲ್ವಾ 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 ಅದು ಅವರೇ ಬಂದ್ರು ಬಂದಿದ್ದೇನೆ ಸರಿಯೇ ಅಷ್ಟು ಸತಿ ಹೇಳಿ ಕಳಿಸಲು ಕಾರಣ ಕಾರಣವಿದೆ ಮರಣಕ್ಕೆ ಮುಂಚಿತವಾಗಿ ಮಗನ ಕೈಯಿಂದ ಒಂದು ತೊಟ್ಟು ಗಂಗೆಯನ್ನು ಬಿಡಿಸಿಕೊಳ್ಳೋಣವೆಂದು ನಾನೇ ಬರಮಾಡಿದೆ ನಿಮಗೇನೂ ಭಯವಿಲ್ಲ ಇನ್ನು 100 ವರ್ಷ ಬದುಕುವಿರಿ 100 ವರ್ಷ ಏಕೆ ನಿನ್ನ ದುರ್ನಡತೆಯನ್ನು ನೋಡುವುದಕ್ಕೆ ಅಪ್ಪ ನಿಮ್ಮದು ನಿರಾಧಾರವಾದ ನಂಬಿಕೆ ಅಷ್ಟೇ ಎಂದಿಗೂ ಇಲ್ಲ ಸಾಕಿ ಸಲಹಿದ ತಂದೆಯನ್ನು ಒಂದು ದಿನ ಸೇವಿಸಲಿಲ್ಲ ನನ್ನೇ ನಂಬಿ ಬಂದ ಹೆಂಡತಿಯನ್ನು ಒಂದು ದಿನ ಆಧರಿಸಲಿಲ್ಲ ಆ ಪಾಪಿ ಹೆಣ್ಣು ಏನು ಮಾಟ ಮಾಡಿದ್ದಾಳು ಏನು ಮದ್ದು ಹಾಕಿದ್ದಾಳೋ ಕಾಣೆ ಅಗೋ ಪುನಃ ಪ್ರಾರಂಭಿಸಿ ಬಿಟ್ಟರಲ್ಲ ಅದಕ್ಕಾಗಿ ನಾನು ನಿಮ್ಮಿಂದ ದೂರ ಇರುವುದು
ಅಪ್ಪ ನೀವು ನನ್ನನ್ನು ಎಷ್ಟು ಬೇಕಾದರೂ ಅನ್ನಿ ಆದರೆ ಅವಳನ್ನು ಅಂದ್ರೆ ಮಾತ್ರ ನಾನು ಸಹಿಸುವುದಿಲ್ಲ ಅಪ್ಪ ಅವಳ ವಿಷಯ ನಿಮಗೆ ಏನು ಗೊತ್ತಿಲ್ಲ ಅಪ್ಪ ನಿಮ್ಮ ಶರೀರ ಸ್ಥಿತಿಯನ್ನು ತಿಳಿದುಕೊಳ್ಳಲು ನನಗಿಂತ ಅವಳೇ ಹೆಚ್ಚು ಕಾತರಳಾಗಿದ್ದಾಳೆ ಅಷ್ಟೇಕೆ ಬಲಾತ್ಕಾರವಾಗಿ ನನ್ನನ್ನು ಈಗ ಇಲ್ಲಿಗೆ ಕಳಿಸಿದವಳು ಅವಳೆ ಬಲ್ಲಿರಾ ನಾನು ನಿನ್ನನ್ನು ಅನ್ನುವುದಿಲ್ಲ ಅವಳನ್ನು ಅನ್ನುವುದಿಲ್ಲ ಅದ ಕ್ಷಣ ಕಳೆದ ಬಳಿಕ ನಾನು ಯಾರು ನೀನು ಯಾರು ಬಿಲ್ವಾ ನಿನ್ನ ಜೀವಿತವು ಹೇಗೆ ವ್ಯರ್ಥವಾಗುತ್ತಿದೆ ಎಂಬುದನ್ನು ಒಂದು ಗಳಿಗೆಯಾದರೂ ಯೋಚಿಸಿರುವೆಯ ಈಗ ನೀವು ಮಾತನಾಡಬೇಕೆಂದು ಬಯಸಿದ ಮುಖ್ಯ ವಿಷಯ ಇದು ತಾನೇ ಇದಕ್ಕಿಂತಲೂ ಮುಖ್ಯವಾದ ವಿಷಯ ಬೇರೊಂದುಂಟೆ ಸರಿ ತಂದೆಯಾಗಿ ನೀವು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದಾಯಿತೋ ಇಲ್ಲವೋ ಆಯ್ತಪ್ಪ ಆದರೂ ತಂದೆಯಾದ ಪಾಪಕ್ಕೆ ಹೇಳಬೇಕಾದ್ದನ್ನು ಹೇಳಿ ಆಯ್ತು ಆದರೂ ಇಲ್ಲಿ ನೋಡು ಸುಗುಣವೇ ರೂಪ ಹೊತ್ತು ನಿಂತಿರುವ ನಿನ್ನ ಮಡದಿಯನ್ನು ನೋಡು ಈಕೆ ಪತಿಯಾದ ಪುಣ್ಯಕ್ಕಾದರೂ ನೀನು ನಿನ್ನ ಕರ್ತವ್ಯವನ್ನು ಮರೆಯದೆ ಮಾಡು ಇದೇ ಇದೇ ನನ್ನ ಕೋರಿಕೆ ಮೂರು ಲೋಕದಲ್ಲಿ ಎಲ್ಲಿ ಹುಡುಕಿದರೂ ಸಿಕ್ಕದಯ್ಯ ಸ್ತ್ರೀರತ್ನ ಒಮ್ಮೆ ಒಮ್ಮೆ ಒಂದೇ ಒಂದು ಬಾರಿ ಕತ್ತೆತ್ತಿ ಇವಳ ಮುಖವನ್ನು ನೋಡು ಆಗಲಾದರೂ ನಿನ್ನಲ್ಲಿ ವಿವೇಕ ಮೂಡಿದರೂ ಮಾಡಬಹುದು ನೋಡು ಬಿಲ್ವಾ ನೋಡು ಹಾಗೆ ನದಿರಿ ನನ್ನ ದುರದೃಷ್ಟ ಅವರಲ್ಲಿ ಆ ಭಾವನೆಯನ್ನು ಮೂಡಿಸಿದೆ ಇಂದಿಲ್ಲದಿದ್ದರೆ ಎಂದಾದರೂ ಅವರ ಅನುಗ್ರಹವಾದೀತು ಆಸು ದಿನಕ್ಕಾಗಿ ತಾಳ್ಮೆಯಿಂದ ಕಾಯ್ತಿದ್ದೇನೆ ಕೇಳು ಬಿಲ್ವಾ ಎಂಬುದು ವಾಕ್ಯಗಳನ್ನು ಕೇಳು ಅಪ್ಪ ಇದು ವೃಥ ಕಂಠಶೋಷಣೆಯ ವಿನಃ ಚಿಂತಾಮಣಿಯಲ್ಲಿರುವ ಅಚಲ ಪ್ರೇಮವನ್ನು ಕಿಂಚಿತ್ತಾದರೂ ಕದಲಿಸಲಾರದು ಅಷ್ಟೇನೆ ಅಷ್ಟೇನೆ ಅದರ ಫಲವನ್ನು ನೀನೇ ಅನುಭವಿಸು ನನ್ನ ಸಕಲ ಸಂಪತ್ತನ್ನೆಲ್ಲ ನನ್ನ ಸೊಸೆಗೆ ಕೊಡಲು ನಿಶ್ಚಯಿಸಿದ್ದು ಉಚಿತವೇ ಆಯಿತು ಅಮ್ಮ ಅಮ್ಮ ಶಾಂತ ಶಾಂತ ಚಿಂತಾಮಣಿಗೆ ಸಿಡಿಲೆಂದರೆ ಭಯ ಹಿಂದೊಮ್ಮೆ ಸಿಡಿಲು ಬಂದಾಗ ಅವಳಿಗೆ ಎಷ್ಟು ಹೆದರು ಬಿಟ್ಟಿದ್ದಳು ಹೌದು ನಾನೀಗ ಅವಳ ಬಳಿಯಲ್ಲಿರಬೇಕು ಅವಳನ್ನು ಸಂತೈಸಬೇಕು ನಾನು ಹೋಗಬೇಕು ಹೋಗಬೇಕು ಸ್ವಾಮಿ ಈ ಮಳೆ ಗಾಳಿಯಲ್ಲಿ ಎಲ್ಲಿಗೆ ಹೋಗುವಿರಿ ಚಿಂತಾಮಣಿ ಬಳಿಗೆ ಹೋಗುತ್ತೇನೆ ಸಿಡಿಲಿನ ಸುದ್ದಿಗೆ ಅವಳ ಹಸುಳೆ ಅಂತ ಹೆದರುತ್ತಾಳೆ ಬಿಡು ಶಾಂತ ಎಂತಹ ಗುರುಡು ವ್ಯಾಮೋಹ ಜನ್ಮ ಕೊಟ್ಟ ತಂದೆ ಮನೆಯಲ್ಲಿ ಸತ್ತು ಹೆಣವಾಗಿ ಮನೆಗಿರುವಾಗಲೂ ನಿಮಗೆ ಹೆಣ್ಣಿನ ವ್ಯಾಮೋಹವೇ ಇಲ್ಲ ನಾನು ಹೋಗ್ಬಿಡುವುದಿಲ್ಲ ನಿಮ್ಮ ತಂದೆಗೆ ಮಾಡಬೇಕಾದ ಅಂತ್ಯಕ್ರಿಯೆಯನ್ನು ಮುಗಿಸಿ ನಂತರ ಈ ಕ್ರೂರ ರಾತ್ರಿಯಲ್ಲಿ ಎಂತಹ ಅಂತ್ಯಕ್ರಿಯೆ ನಾಳೆ ಬೆಳಗಿನ ಕೆಲಸಕ್ಕೆ ಈಗಿನಿಂದಲೂ ಇಲ್ಲೇ ಇರಬೇಕು ಸ್ವಾಮಿ ಬೇಡ ಶಾಂತ ನನ್ನನ್ನು ಹೋಗಬಿಡು ಚಿಂತಾಮಣಿಗೆ ಸಿಡಿಲಂದ್ರೆ ಭಯ ಬಿಡು ನಿಮಗೆ ಭಯವಾಗುವುದಿಲ್ಲವೇ ನನ್ನ ಕರ್ತವ್ಯ ನನಗೆ ಗೊತ್ತಿದೆ
ಮೋಹದೇ ಕರ್ತವ್ಯ ಸೋತು ಹೋಯ್ತು. ನಾನಿನ್ನು ಅನಾಥಳಾಗಿ ಯಾರಿಗೋಸ್ಕರ ಬದುಕಲಿ? ಯಾರಿಗೋಸ್ಕರ ಬದುಕಲಿ? ನೀವಿಂದು ಸತ್ತು ಬದುಕಿದಿರಿ, ನಾನಿನ್ನು ಬದುಕಿ ಸತ್ತಿದ್ದೇನೆ. ಏನಂದ್ರಿ, ನಾನು ಸತ್ತು ಬದುಕುವುದೆಂದಿರಾ? ನಿಜ, ನಿಮ್ಮ ಮಾತು ನಿಜ ಮಾಮ. ನಿಮ್ಮ ಮಾರ್ಗವನ್ನೇ ನಾನು ಹಿಡಿಯುತ್ತೇನೆ. ಬಂದೆ ಬಂದೆ ಬಂದೆ. ಚಿಂತಾ ಹೋಗಲಿ, ಹೀಗ್ ಬನ್ನಿ, ಈ ಬಾಗಿಲಿಂದ. Thank you.
ತಂದೆ ಸತ್ತ ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಡ ಎಂದು ಕೇಳಿಕೊಂಡಳು. ನಾನು ಕೇಳದೆ ಬಂದೆ. ಅದರ ಕರ್ಮ ಫಲ ಏನು? ನಿಮ್ಮ ತಂದೆ ತೀರಿಕೊಂಡರು, ಮನೆಯಲ್ಲಿ ಇರಿ ಎಂದು ಬೇಡಿಕೊಂಡರು, ಬಂದಿರಾ? ನಿನಗಾಗಿ ಚಿಂತಾಮಣಿ, ಸಿಡಿಲು ಮಳೆಗೆ ನೀನು ಹೆದರುತ್ತೀಯಂತ. ಸಿಡಿಲಿಗೆ ಹೆದರುತ್ತೇನೆ? ಇದೆಂತಹ ನಾಟಿ ಕೇಳಿ ನನ್ನ ಮೇಲಿನ ವ್ಯಾಮೋಹಕ್ಕಾಗಿ ಪಿತೃದ್ರೋಹ ಸ್ತ್ರೀ ಹತ್ತು ದೋಷದ ಶಾಶ್ವತ ಕಳಂಕವನ್ನು ತಂದುಕೊಂಡಿರಲ್ಲ. ನಿಮ್ಮೊಬ್ಬರಿಗೆ ಏನು ಈ ಕಳಂಕ? ನನಗೂ ತಪ್ಪಿದ್ದಾರೆ ಚಿಂತಾಮಣಿ, ನಿರ್ಭಾಗ್ಯ ಚಿಂತಾಮಣಿ. ನೀನಿಂದು ಜಗತ್ತಿಗೆ ಮುಖ ತೋರಿಸುವ ಹಾಗಿಲ್ಲ, ಮುಖ ಎತ್ತಿ ಬಾಳಲಾರೆ. ಹೇಗಾಗುವುದೆಂದು ನಾನು ತಿಳಿದಿರಲಿಲ್ಲ ಚಿಂತ. ಮತ್ತೆ ಹೇಗಾಗುವುದೆಂದು ತಿಳಿದಿದ್ದೇನೆ. ನಾನು ನಿಮ್ಮಿಂದ ಬಯಸಿದ್ದು ನನ್ನ ಬಾಳನ್ನು ಉದ್ಧಾರ ಮಾಡುವ ಪ್ರೇಮವನ್ನು, ಇತರರಿಗೆ ಬೆಂಕಿ ಹೊತ್ತಿರುವ ದೈತ್ಯ ಕಾಮವನ್ನಲ್ಲ. ಇದೇನು ಮಾಡಿದಿರಿ, ಇದೇನು ಮಾಡಿದಿರಿ? ತಂದೆಯ ಸಾವು ಸತಿಯ ವಧಿಯ ಬೆಲೆ ಬೀಳದೆ ಬೆಲೆಯನ್ನಾಗಿ ಮಾಡಿದಿರಿ ಈ ಚಿಂತಾಮಣಿಯನ್ನು. ಇದೇನ ನಿಮ್ಮ ಪ್ರೇಮ? ಇದೇನ ನಿಮ್ಮ ಅನುರಾಗ? ಇದೇನ ನಿಮ್ಮ ವಿಪತ್ತು ಲೋಕಾನುಭವ? ಚೀಚಿ, ನಾನು ಸುತ್ತರೂ ಈ ಕಲಂಕ ತೊಲಗದೆ ನನ್ನ ಬಾಣಿನ ವಿಧಿಯಣಕದ ಹೊತ್ತಿನಲ್ಲಿ ನನ್ನನ್ನು ಹಂಗಿಸಬೇಡ ಚಿಂತ, ಹಂಗಿಸಬೇಡ. ಇಂದು ನನ್ನ ಬಾಳೆಗಿರುವುದು ನಿನ್ನ ಪ್ರೇಮವನ್ನು. ಪ್ರೇಮ, ಪ್ರೇಮ! ಇನ್ನು ಈ ಕುರುಡುತನ ತೊಲಗಲಿಲ್ಲವೇ ನಿಮಗೆ? ಇದು ಪ್ರೇಮವೇ? ನಿಮ್ಮದು ಪ್ರೇಮವೇ? ಪ್ರೇಮ ಇತರರ ದುಃಖದಲ್ಲಿ ತೃಪ್ತಿ ಪಡುವ ಕಾಮ ಪಿಶಾಚಿಯನ್ನ, ಇತರರ ದೇಹವನ್ನು ಇಂದು ಹೇಗೆ ಬೇರೆಯವರ ಬಾಳಿನ ಮಸಣದಲ್ಲಿ ಅಧಿಕಾರ ನಡೆಸುವ ಕುರುಡು ಕಾಮಕ್ಕೆ ಪ್ರೇಮವೆಂದು ಎಂದರೆ? ಇನ್ನಾದರೂ ಕುರುಡುತನವನ್ನು ಸಾಕು ಮಾಡಿ, ಕಣ್ಣನ್ನು ತೆರೆಯಿರಿ, ಕಣ್ಣನ್ನು ತೆರೆಯಿರಿ. ಕಣ್ಣನ್ನು ಕಣ್ಣು ತೆರೆಯಬೇಕು. ಕುರುಡುತನ ಸಾಕು, ಕಾಮ ಪ್ರೇಮ ನಿಜ ನಿಜ ಚಿಂತಾಮಣಿ, ನನ್ನದು ಪ್ರೇಮವಲ್ಲ ಕಾಮ, ಲೋಕಕ್ಕೆ ಬೆಂಕಿ ಹತ್ತಿಸಿದ ಕಾಮ, ಎಲ್ಲರ ಬಾಳಿಗೂ ದುಃಖದ ಬೆಳಕೆಯನ್ನು ಹೊತ್ತಿಸಿದ ಈ ಕಣ್ಣಿನ ತಪ್ಪು. ಚಿಂತಾಮಣಿ, ನೀನು ನನ್ನ ಕಣ್ಣುಗಳನ್ನು ತೆರೆಯಿಸಿದೆ, ನಿನ್ನನ್ನು ನನ್ನ ಕಾಮದ ಬೆಲವಣ್ಣಾಗಿ ಮಾಡಿದ ನನ್ನನ್ನು ಕ್ಷಮಿಸು. ಈ ಕಣ್ಣುಗಳಿಗೆ ಬೆಂಕಿ ಹಾಕ, ಇಂದೆಂದಿಗೂ ಹೀಗಾಗುವುದಿಲ್ಲ. ಈ ಕಣ್ಣುಗಳು ಯಾರನ್ನು ಕೊಲ್ಲಲು ಬಿಡುವುದಿಲ್ಲ, ನನ್ನನ್ನು ಅಡ್ಡದಾರಿಗೆ ಎಳೆಯಲು ಬಿಡುವುದಿಲ್ಲ. ಶಾಂತ, ಶಾಂತ! ನಿನ್ನನ್ನು ಕೊಂದ ಈ ಪಾಪಿ ಕಣ್ಣುಗಳು ಹಾಳಾಗಲಿ, ಈ ಕಾಮಕ ಕಣ್ಣುಗಳು ಸತ್ತು ಹೋಗಲಿ, ಸತ್ತು ಹೋಗಲಿ. ಮನವೇ ಮರುಗದಿರೋ ತನುವೇ ತಪಿಸದಿರೋ, ಮನವೇ ಮರುಗದಿರೋ. ಮನವೇ ಮರುಗದಿರೋ ತನುವೇ ತಪಿಸದಿರೋ, ಮನವೇ ಮರುಗದಿರೋ ತನುವೇ
ತಪಿಸದಿರು ಮನವೇ ಮರುಗದಿರು ಏನೇನು ನುಡಿಯುವ ಜನರ ನಗೆ ಮಾತ ಕೇಳಿ ಮನವೇ ಮರುಗದಿರು ಗಲಿವರು ಎನ್ನ ನೋಡಿ ಅವರ ನಗೆಯೋಳು ಅಡಗಿಹುದು ಕಣ್ಣ ತೆರಸುವ ಬೆಳಕು ನಕ್ಕರು ನಗಲಿವರು ಎನ್ನ ನೋಡಿ ಅವರ ನಗೆಯೋಳು ಅಡಗಿಹುದು ಕಣ್ಣ ತೆರಸುವ ಬೆಳಕು ಅಣಕವೇ ಆಹಾರ ಆರ್ತತೆಯೇ ಆಧಾರ ಕೆಣಕಿ ಕೊಲ್ಲುವ ಮಾತೆ ಮುಕ್ತಿ ಪಥವಯ್ಯ ಮನವೇ ಮರುಗದಿರು ಏನೇನು ನುಡಿಯುವ ಜನರ ನಗೆ ಮಾತ ಕೇಳಿ ಮನವೇ ಮರುಗದಿರು ನಗೆ ಒಂದೇ ತಪ ಮಂದ ಭಾಗ್ಯನ ನೀನು ಕ್ಷಮಿಸುವೆಯ ಸತಿಯೇ ನಗೆ ಒಂದೇ ಜಪ ಇಂತೆ ನಗೆ ಒಂದೇ ತಪ ಮಂದ ಭಾಗ್ಯನ ನೀನು ಕ್ಷಮಿಸುವೆಯ ಸತಿಯೇ ಕ್ಷಮಿಸುವೆಯ ಸತಿಯೇ ಕೋಟಿ ಅಪರಾಧಗಳ ಮನ್ನಿಸುತ್ತ ನಾಗೈದ ಕೋಟಿ ಅಪರಾಧಗಳ ಮನ್ನಿಸುತ್ತ ಶಾಂತಿಯನ್ನು ನೀಡನಗೆ ಶಾಂತ ಸುಶಾಂತ ಪ್ರಶಾಂತ ಅವರೆಲ್ಲಿ ಎಲ್ಲಿ ಎಲ್ಲಿ ಚಿಂತಾ ಹೇಳಿ ನನಗಾರು ಉತ್ತರ ಹೇಳಲಾರಿದ ಹೇಳಿ ಚಿಂತಾ ಮಗು ನಿಜ ನಿಜ ನೀವ್ಯಾರು ನನಗೆ ಉತ್ತರ ಹೇಳಲಾರಿ ನಾನೇ ನಾನೇ ಅವರು ಯಾರನ್ನು ತಮ್ಮ ಪ್ರೇಮ ದೇವತೆ ಎಂದು ಪೂಜಿಸುತ್ತಿದ್ದರು ಅವರನ್ನು ನಾನೇ ಕುರುಡು ಭಿಕಾರಿಯಾಗಿ ಮಾಡಿಬಿಟ್ಟ ಮೇಲೆ ನೀವೇನು ಹೇಳಬಲ್ಲಿರಿ ಚಿಂತ ಛೀ ಛೀ ನಾನು ಪಾಪಿ ಚಂಡಾಲನು ನಾನಿನ್ನು ಬದುಕಿರಬಾರದು ನನ್ನ ಉಸಿರು ವಿಷ ನನ್ನಿಂದ ಅವರ ಮನೆ ಮಸಣವಾಯಿತು ದೇವರೇ ದೇವರೇ ಅವರನ್ನು ಎಲ್ಲಿಗೆ ಕೊಂಡೊಯ್ದೆ ನನ್ನನ್ನೇಕೆ ಬದುಕಿಸಿದೆ ಚಿಂತಾಮಣಿ ಇದೇನು ಹಾಳು ಮಾತಮ್ಮ ಹೇಳಮ್ಮ ಹೇಳು ಯಾರ ಅದೃಷ್ಟಕ್ಕೆ ಯಾರ ಹೊಣೆ ಬಿಲ್ವ ಮಂಗಳರ ಹಣೆ ಬರ ಅವರಿಗಾಯ್ತು ನೋಡಮ್ಮ ನೋಡು ನೀನೀಗ ಅವರಿಗಾಗಿ ಹೊತ್ತು ಹೊತ್ತು ಕಣ್ಣು ಕಳೆದುಕೊಂಡ್ರೆ ಕುರುಡಾದ್ರೆ ಏನಾಯ್ತು ಹೇಳು ನೋಡಮ್ಮ ಎದ್ದು ಮುಖ ತೊಳ್ಕೊಂಡು ಆ ಸೀರೆ ಉಟ್ಕೊಂಡು ಒಡೆಗಳೆಲ್ಲ ಹಾಕು ಹೇಳಮ್ಮ ಅಲಂಕಾರವಿಲ್ಲದ ಹೆಂಗಸು ಪರಿಮಳವಿಲ್ಲದ ಹೂವು ಯಾರಿಗೂ ಬೇಕಾಗುದಿಲ್ಲಮ್ಮ ಯಾರು ಮೆಚ್ಚೋದು ಇಲ್ಲ ಕಣಕಯ್ಯ ಕಣಕಯ್ಯ ಹೇಳಕಯ್ಯ ಯ
ಇನ್ನು ನನ್ನನ್ನು ಯಾರು ಮೆಚ್ಚಿದ್ರೇನು ಬಿಟ್ಟರೇನು ಹಾಗೆಲ್ಲ ಆಡಬಾರ್ದಮ್ಮ ಹೋಗೋರಂತೂ ಹೋಗೋಗ್ಬಿಟ್ರು ನಾವಿರೋಣ ಸುಖವಾಗಿರೋಣ ಅಕ್ಕಯ್ಯ ಹೌದಮ್ಮ ನೋಡ್ಬೇಡಕ್ಕಯ್ಯ ಇದೆಲ್ಲ ತಗೊಮ್ಮ ಹಾಳಾಗಲಿ ಇವುಗಳೆಲ್ಲವೂ ಹಾಳಾಗಲಿ ನನಗೆ ಶೃಂಗಾರ ಬೇಕಿ ಮತ್ತೆ ಯಾರ ಬಾಳನ್ನು ಮುರಿಯಲು ಶೃಂಗಾರ ಮಾಡಿಕೊಳ್ಳಬೇಕು ಅವರು ಕಾಡಿನಲ್ಲಿ ಅಲೆಯುತ್ತಿರುವಾಗ ನಾನು ಸಂತೋಷದಿಂದ ಮೆರೆಯಬೇಕೆ ಅವರೆಲ್ಲಿರುವರು ಅದೇ ನನಗೆ ಮನೆ ಅದೇ ನನಗೆ ಶೃಂಗಾರ ಈ ಶೃಂಗಾರ ಬೇಡ ಇದೇನ್ ದುರ್ಗಕ್ಕ ಈ ಸಂವತ್ಸರ ಏನ್ ಕಾಲವೋ ಕಲಿಕಾಲ ಪಾಪ ಬಿಲ್ವ ಮುಂಗ್ಲ ಒಂದಿನಾದ್ರೂ ಹುಡುಗಿನ ಕಣ್ಣೆತ್ ನೋಡಿದ್ ಪ್ರಾಣಿ ಇಲ್ಲ ಅದೇ ಆ ಮಾಯಾಂಗಣಿ ಚಿಂತಾಮಣಿ ಯಾಕೋ ಉಪಾಯ ಮಾಡಿ ತನ್ನ ಬಲೆಗೆ ಹಾಕೊಂಡ್ಲು ಅವನ್ ತಂದಿನ ವೈಕುಂಠಕ್ ಕಳಿಸ್ಬಿಟ್ಟು ಅವನ್ ಹೆಂಡತಿನ ಹೊಳೆ ಪಾಲ್ ಮಾಡಿದ್ಲಲ್ಲ ಆ ಮಾಯಾಂಗಣಿ ಏನಮ್ಮ ಈ ವಿಚಿತ್ರ ಅದೊಂದೇನೆ ಅವನ್ನ ತನ್ನ ಮನೆ ಗುಲಾಮ್ನಾಗ್ ಮಾಡಿ ಸಾಧು ಅಂತ ಅವನ್ ಕಣ್ ಬೇರೆ ಚುಚ್ಚುಬಿಟ್ಲು ಚಿಂತಾಮಣಿ ಬರ್ತಾ ಇದ್ದಾಳೆ ನೀವ್ ಯಾರಾದ್ರೂ ನನ್ ಸ್ವಾಮಿ ನೋಡಿದ್ರೆ ಯಾವ ಸ್ವಾಮಿ ಯಾರ ಸ್ವಾಮಿ ಎಂತ ಸ್ವಾಮಿ ನೀವೇ ನಡೆದ್ರು ನೋಡಿದ್ರೆ ದುರ್ಗಕ್ಕ ಒಂದ್ ಹೆಸರು ಇಲ್ಲ ಒಂದ್ ಕುರುವಿಲ್ಲ ನಮ್ಗೆ ಕವರ್ಸುದ್ದಿ ಹಾಗೆಲ್ಲ ಹೇಳ್ಬೇಡಿ ಅಮ್ಮ ನನ್ ಸ್ವಾಮಿ ಬಿಲ್ವ ಮಂಗಳರು ಹಾಗೆ ಹೇಳು ಮತ್ತೆ ಅದಾಗಿಂದ ಅದೋ ಅಲ್ಲಿ ಹೋಗ್ತಾ ಇದ್ದಾರೆ ಸ್ವಾಮಿ ಸ್ವಾಮಿ ಕಲಕಿಲರವದೆ ಆಡುವ ಗಿಳಿಗಳು
ಕಾಡಿಗೆ ಕಣ್ಣೋಳೆ ಕಾಡಿಗೆ ಕಣ್ಣೋಳೆ
ಕಾಡಿಗೆ ಕಣ್ಣೋಳೆ ಕೂಡಿದ ಹುಬ್ಬಿನೊಳೆ ಹೆಡನಾಗ ಮುಡಿಯೋಳೆ ನಡು ಸಣ್ಣ ಮೈಯೋಳೆ ಮನಸಿಟ್ಟ ಮಾರಸಿಂಗ ನಿನ್ನ ಮ್ಯಾಲೆ ಇನ್ನಿಂಥ ಶೂರ ನಿಂಗೆ ಸಿಗನಲ್ಲೇ ತಕ್ಕತಯ್ಯ ದಿಮ್ಮಿತಕ ತಕ್ಕತಯ್ಯ ದಿಮ್ಮಿತಕ ಆತಕ್ಕ ಆತಯ್ಯ ಆ ದಿಮ್ಮಿ ಅಹೋಹಾ ನಿನ್ನ ಮೇಗೆ ನಾ ಕಣ್ಣ ಇಟ್ಟೇನೆ ನಿನ್ನ ಮೇಗೆ ನಾ ಕಣ್ಣ ಇಟ್ಟೇನೆ ನಾನಿನ್ನ ಬಿಟ್ಟೇನೆ ಬಿಟ್ಟು ನಾ ಕೆಟ್ಟೇನೆ ಎನ್ನಾಸೆ ತುಂಡೆ ಹೆಣ್ಣೆ ಕಣ್ಣೆತ್ತಿ ನೋಡಿ ಹೆಣ್ಣೆ ಉಸಿ ಕಣ್ಣೆತ್ತಿ ನೋಡಿ ಹೆಣ್ಣೆ ತಕ್ಕತಯ್ಯ ದಿಮ್ಮಿತಕ ತಕ್ಕತಯ್ಯ ದಿಮ್ಮಿತಕ ಆತಕ್ಕ ಆತಯ್ಯ ಆದಿಮ್ಮಿ ಅಹೋಹಾ ಆಶಾ ಜಾಲವು
आशा जालू। जग में लीला विकार भ्रांतिय कारणवू माया, जग में लीला विकार तावरे नेनयुत मारिया नीरुलु नेनयुत मारिया अंतद रीतिया नानरिते माया जग में लीला विकार अंतरंगद बागिल तेरेदु अंतरंगद बागिल तेरेदु नानद ज्योतियनु नोडे अंतरंगद बागिल तेरेदु नानद ज्योतियनु नोडे आतुरवांतिह मनसिगे शांतिया आतुरवांतिह मनसिगे शांतिया नीडले बेडुवे घन महिमा घन महिमा घन महिमा